ಯಕ್ಷ ನಕ್ಷತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇವತ್ತು ನಾನು ಒಬ್ಬರು ಪ್ರಸಿದ್ಧ ಯಕ್ಷಗಾನ ಕಲಾವಿದರ ಬಗ್ಗೆ ಹೇಳಲು ಹೊರಟಿದ್ದೇನೆ ಸ್ವತಃ ಅವರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಇವರು ಬಡಗುತಿಟ್ಟು ಯಕ್ಷಗಾನ ಕಂಡಂತಹ ಪ್ರಖ್ಯಾತ ಯಕ್ಷಗಾನ ಕಲಾವಿದರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೆ ಯಕ್ಷರಂಗದ ಅಭಿಮನ್ಯು ಎಂಬ ಬಿರುದಾಂಕಿತವನ್ನ ಇವರು ಹೊಂದಿರುವವರು ಸೊ ಅವರು ಬೇರೆ ಯಾರೂ ಅಲ್ಲ ತೀರ್ಥಹಳ್ಳಿ ಗೋಪಾಲ್ ಆಚಾರ್ಯ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದಾರೆ ಮೊದಲದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಹಾಗೂ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ ಸರ್ ಮತ್ತೆ ಹೇಗಿದ್ದೀರಾ ಹೇಳಬೇಕು ಚೆನ್ನಾಗಿದ್ದೇನೆ ಯಕ್ಷಗಾನ ವೃತ್ತಿಯಿಂದ ನಿವೃತ್ತಿಯಾಗಿದ್ದೇನೆ ಈಗ ಆರಾಮಿದ್ದೇನೆ ಎಲ್ಲಾದರೂ ಯಾರಾದರೂ ಹೇಗೆ ಅತಿಥಿಯಾಗಿ ಕರೆದ್ರೆ ಹೋಗುವುದು ಬರುವುದು ಹಾಗೆ ಸರ್ ತೀರ್ಥಹಳ್ಳಿ ಗೋಪಾಲ ಆಚಾರ್ಯ ಅವರ ಯಕ್ಷಗಾನ ಅಂತ ಹೇಳಿದರೆ ನೋಡಲಿಕ್ಕೆ ತುಂಬ ಜನ ಸೇರ್ತಾ ಸೇರ್ತಾಯಿದ್ರು ಸೊ ಅಂಥದ್ರಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಬಂದಿದ್ದೀರಾ ಸರ್ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಸಂದರ್ಶನ ಮಾಡ್ತಾ ಇರೋದು ಹಾಗೆ ನೀವು ಕರ್ತದ್ದು ನನಗೂ ಖುಷಿ ಆಗ್ತಾ ಇದೆ ಸರ್ ಇದು ಒಂದು ಮಾತು ನಾನು ಹೇಳಬೇಕು ನಿಮ್ಮ ಮುಖ ನೋಡಿದಾಗಲೇ ಗೊತ್ತಾಗ್ತಿಲ್ಲ ಸರ್ ನೀವೊಬ್ಬರು ಯಕ್ಷಗಾನ ಕಲಾವಿದ್ರು ಅಂತ ಹೇಳಿ ಸರ್ ನಿಮ್ಮ ಮುಖದಲ್ಲೇ ಇದೆ ಯಕ್ಷಗಾನದ ಕಳೆ ಅದು ಒಂದನೇದಾಗಿ ಬಣ್ಣ ಹಚ್ಚಿದ ಮುಖ ಮತ್ತೊಂದು ನಿದ್ದೆಗೆಟ್ಟ ಮುಖ ಅದು ಸಾಧಾರಣವಾಗಿ ರಾತ್ರಿ ಇಡೀ ನಿದ್ರೆ ಮಾಡಿದವರಿಗೂ ನಿದ್ರೆ ಮಾಡದೇ ಇದ್ದವರಿಗೂ ವ್ಯತ್ಯಾಸ ಇರುತ್ತಲ್ಲ ಮತ್ತು ನಾವು ಬಣ್ಣ ಹಚ್ಚಿ ಅದನ್ನು ಒರೆಸುವಾಗ ಮುಖ ಸಹಜವಾಗಿ ಬೇರೆ ಆಗ್ತದೆ ಹಾಗೆ ಸರ್ ತೀರ್ಥಹಳ್ಳಿಯಲ್ಲಿ ನೀವು ಜನಿಸಿದವರು ತೀರ್ಥಹಳ್ಳಿಯಿಂದ ಮತ್ತೆ ಕುಂದಾಪುರಕ್ಕೆ ಬರ್ತೀರಾ ಅಂತ ಕುಂದಾಪುರಕ್ಕೆ ಸೊ ನಿಮ್ಮ ಬಾಲ್ಯದ ಜೀವನ ಹೇಳಬೇಕು ಸರ್ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಊರಿನ ಬಗ್ಗೆ ನನಗೆ ಗೊತ್ತಿದ್ದಾಗೆ ನಾನು ತೀರ್ಥಹಳ್ಳಿಲೇ ಇದ್ದವ ಪೇಟೇಲಿ ಇದ್ದವ ಬೇಟೆ ಅಂದರೆ ಬಸ್ ಸ್ಟ್ಯಾಂಡಿಂದ ಕೆಳಗೆ ಕುಶಾವತಿ ಅಂತ ಒಂದು ಸಣ್ಣ ಕೇರಿ ಉಂಟು ಅಲ್ಲಿ ಇದ್ದವ ನಾನು ಅಲ್ಲಿಂದ ನಮ್ಮ ತಂದೆಯವರು ನಮ್ಮ ಜಾತಿ ವಿಶ್ವಕರ್ಮ ಜಾತಿ ಮರದ ಕೆಲಸ ಮಾಡ್ತಾಯಿದ್ರು ಅಂದರೆ ಬಡಗಿ ಕಾರ್ಪೆಂಟರ್ ಅಂತ ಹೇಳ್ತಾರೆ ಅದನ್ನು ಮಾಡ್ತಾಯಿದ್ರು ನಾನು ಅಲ್ಲೇ ತೀರ್ಥಹಳ್ಳಿಲೆ ಕೊಪ್ಪ ಸರ್ಕಲ್ ಹತ್ರ ಒಂದು ಶಾಲೆ ಉಂಟು ಪ್ರೈಮರಿ ಸರ್ಕಾರಿ ಶಾಲೆ ಅದಕ್ಕೆ ಶಾಲೆಗೆ ಹೋಗ್ತಾ ಇದ್ದೆ ಹಾಗೆ ನಾವು ಯಾಕೆ ಬಿಟ್ಟರೆ ನನಗೆ ಗೊತ್ತಿಲ್ಲ ಯಾಕಂದರೆ ಮೂರು ನಾಲ್ಕನೇ ವರ್ಷದವ ನಾನು ನಾಲ್ಕೈದಾರು ವರ್ಷ ಇರ್ಬೋದು ಅಲ್ಲಿಂದ ಊರು ಬಿಡಬೇಕಾಯ್ತು ನಮಗೆ ಹಳ್ಳಿ ಹೋಯಿತು ಅಲ್ಲಿಗೆ ವಿದ್ಯಾಭ್ಯಾಸವೂ ಒಟ್ಕಾಯ್ತು ಎಷ್ಟನೇ ಕ್ಲಾಸ್ ತನಕ ಊರಿದ್ದೆ ಸರ್ ಎರಡನೇ ಕ್ಲಾಸ್ ಆಗಿತ್ತು ಮೂರನೇದಕ್ಕೆ ಕುರುವಳ್ಳಿ ಅಂತ ಅಲ್ಲಿಗೆ ಹೋಯ್ತು ನಾವು ಊರಿಗೆ ಒಂದು ಕಿಲೋಮೀಟರ್ ಚೆಲ್ರೆ ನಡಿಬೇಕಿತ್ತು ಆಗ ವಾಹನದ ಸೌಕರ್ಯ ಇಲ್ಲ ಇದ್ರೂ ವಾಹನ ಹಿಡಿಲಿಕ್ಕೆ ಸಾಧಾರಣ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕಿತ್ತು ಹಾಗಾಗಿ ಶಾಲೆ ಅಲ್ಲಿಗೆ ನಿಂತೋಯ್ತು ಮುಂದೆ ನಿಮ್ಗೆ ಓದ್ಬೇಕಂತ ಹಂಬಲ ಇದ್ರೂ ಕೂಡ ಓದ್ಲಿಕ್ಕೆ ಆಗ್ಲಿಲ್ಲ ನಿಮ್ಗೆ ಯಕ್ಷಗಾನದಲ್ಲಿ ಆಗ್ ಆಗಿನ ಕಾಲದಲ್ಲಿ ನಿಮ್ಗೆ ಆಸಕ್ತಿ ಇದ್ದಿತ್ತಾ ಚಿಕ್ಕ ವಯಸ್ಸಿರುವಾಗ್ಲೆ ಆಸಕ್ತಿ ಅಂದ್ರೆ ನಾನೀಗ ಜನನ ಗುರುತಿಸಿದ್ದು ತೀರ್ಥಲ್ಲಿ ಗೋಪಾಲಾಚಾರ್ಯ ಅಂತ ಆದ್ರೆ ನಮ್ಮ ತಂದೆಯವರು ಮೂಲತಃ ಸೌತ್ ಕೇಂದ್ರ ಸೌತ್ ಕೇಂದ್ರ ಅಂದರೆ ಯಕ್ಷಗಾನ ಅದು ಮತ್ತು ಯಾಕೆ ಏನು ಅಂತ ಕೇಳಲಿಕ್ಕೆ ಇಲ್ಲ ಎಲ್ಲರೂ ಕಲಾವಿದರ ಅಲ್ಲದೇ ಇರ್ಬೋದು ಆದರೆ ಕಲಾವಿದಕ್ಕಿಂತ ಹೆಚ್ಚು ತಿಳ್ಕೊಂಡ ಅಭಿಮಾನಿ ಬಂಧುಗಳಿದ್ದಾರೆ ಯಕ್ಷಗಾನಕ್ಕೂ ದಕ್ಷಿಣ ಕನ್ನಡಕ್ಕೂ ಅಷ್ಟು ಹಾಸುಹೊಕ್ಕಾಗಿದೆ ಒಂದು ಜಾತಿಯ ಅವಿನಾಭಾವ ಸಂಬಂಧ ಅಂತಾರಲ್ಲ ಹಾಗೆ ಹಾಗಾಗಿ ನಮ್ಮ ತಂದೆಯವರು ಹವ್ಯಾಸಿ ಕಲಾವಿದರು ಅವರು ಚಂಡೆ ಬಾರಿಸ್ತಿದ್ದು ಮೊದಲೇ ಬಾರಿಸಿದ್ರು ಪದ ಹೇಳ್ತಾ ಇದ್ರು ಮತ್ತಲ್ಲಿ ನಮ್ಮ ತೀರ್ಥಹಳ್ಳಿಯಲ್ಲಿ ಅಲ್ಲೊಂದು ಇಲ್ಲೊಂದು ತಾಳ ಮೊದಲೇ ಆಗ್ತಾಯಿತ್ತು ಮತ್ತು ಇಲ್ಲಿ ಊರಿಂದ ಕೆಲವು ಮೇಳಗಳು ಬರ್ತಾಯಿತ್ತು ಆಗ ನನ್ನನ್ನು ಆಟಕ್ಕೆ ಕರ್ಕೊಂಡು ಹೋಗ್ತಿದ್ರು ನಾನು ಎಷ್ಟು ಆಗ ಅಂತ ಹೇಳಲಿಕ್ಕೆ ನಿಮಗೊಂದು ಉದಾಹರಣೆ ಕೊಡೋದು ನನ್ನ ಎತ್ಕೊಂಡು ಹೋಗ್ತಿದ್ರು ನೆನ್ಪುಂಟು ನನಗೆ ಸರಿಯಾಗಿ ಎತ್ಕೊಂಡು ಹೋಗ್ತಿದ್ರು ಆಟ ಕಾಣಿಸ್ತಾ ಕಾಣಿಸ್ತಾಯಿದ್ರು ಆಗ್ತೇ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಈ ಬಣ್ಣದ ಸೆಳೆತವೇ ಹಾಗೋ ಏನೋ ಈಗ ನೀವು ನೋಡ್ತೀರಲ್ಲ ಎಂತೆಂಥ ಕಾಲೇಜ್ ಓದಿದವರೆಲ್ಲ ಯಕ್ಷಗಾನ ಮಾಡ್ತಾ ಇದ್ದಾರೆ ಉದ್ಯೋಗಸ್ಥರು ಯಕ್ಷಗಾನ ಮಾಡ್ತಾರೆ ಇಲ್ಲೇ ಇದ್ದಾರಲ್ಲ ಭಾಸ್ಕರಾನಂದ ಕುಮಾರ್ ದಂತ ವೈದ್ಯರು ಮಣಿಪಾಲ್ ಅವರಿಗೂ ಯಕ್ಷಗಾನ ಅಂದ್ರೆ ಪಂಚಪ್ರಾಣ ಅಲ್ವಾ ಯಕ್ಷಗಾನದ ಆಕರ್ಷಣೆ ಹಾಗೆ ಅದು ನನಗೂ ಹಾಗೆ ಬಂತು ಯೋಗ ಯೋಗ ಎಂಬಂತೆ ಸಂದರ್ಭದಲ್ಲಿ ಮೇಳಕ್ಕೆ ಸೇರುವ ಅವಕಾಶವೂ ಸಿಕ್ತದೆ ಅದರಿಂದಲೇ ಮುಂದೆ ಹೋಗ್ತಾ ಇದ್ದೇನೆ ಎಷ್ಟನೇ ವಯಸ್ಸಿಗೆ ಸರ್ ನೀವು ಮೇಳಕ್ ಸೇರ್ತೀರಿ ಹದಿನಾಲ್ಕನೇ ವರ್ಷಕ್ಕೆ ಯಕ್ಷಗಾನ ಸೇರಿದ್ದೇನೆ ಹದಿನಾಲ್ಕನೇ ವರ್ಷಕ್ಕೆ ವರ್ಷಕ್ಕೆ ಅಲ್ಲಿ ಸರ್ ಅಂದ್ರೆ ಹೆಜ್ಜೆ ಎಲ್ಲ ಹೇಗೆ ನೀವು ಕಲ್ತದ್ದು ಆಗ ಈಗ ಕೇಂದ್ರಗಳಿದೆ ಇಲ್ಲಿ ಇಂದ್ರಾಳಿಲು ಉಂಟು ಉಡುಪಿಲು ಉಂಟು ಬಾರ ಬಾರಿ ಕಡೆಯಲ್ಲಿ ಯಕ್ಷಗಾನ ತರಬೇತಿ ಕೇಂದ್ರ ಅಂತ ಉಂಟು ಆಗ ಅದೇ ಅಂತದ್ದು ಇರ್ಲಿಲ್ಲ ನಮ್ಮಲ್ಲಿ ಉಗಟ್ನಲ್ಲಿ ಕೆಲವು ಹವ್ಯಾಸಿ ಕಲಾವಿದರಿದ್ರು ಪರಿಪೂರ್ಣರಲ್ಲದೇ ಹೋದರು ಅಲ್ಪ ಸ್ವಲ್ಪ ಗೊತ್ತಿದ್ದವರು ಪ್ರಾಥಮಿಕವಾದ ಹೆಜ್ಜೆಯನ್ನು ನಾನು ಅವ್ರ ಹತ್ರ ಕಲ್ತಿದ್ದೆ ಆಮೇಲೆ ಯಕ್ಷಗಾನಕ್ಕೆ ಬಂದ ಮೇಲೆ ಒಳ್ಳೊಳ್ಳೆ ಕಲಾವಿದರನ್ನು ಕಂಡು ನನಗೂ ಹಾಗೆ ಕುಣಿಬೇಕು ಹಾಗೆ ಮಾತಾಡಬೇಕು ಅಂತ ಆಸಕ್ತಿ ಮೂಡಿ ಅಭ್ಯಾಸ ಮಾಡ್ತಾ ಮಾಡ್ತಾವೆ ಅಭ್ಯಾಸ ಮಾಡ್ತಾವೆಂದ್ರೆ ಆಗ ಎಲ್ಲ ರಂಗಸ್ಥಳವೇ ಗುರುಕುಲ ಆಗಿತ್ತು ರಂಗಸ್ಥಳವೇ ಹಾಗೆ ಸರ್ ಅಂದ್ರೆ ಯಕ್ಷಗಾನ ಅಂದರೆ ಹಾಗೆ ಎಂಥವ್ರನ್ನು ಕೂಡ ಆಕರ್ಷಣೆ ಮಾಡ್ತದೆ ಯಕ್ಷಗಾನ ಹೆಜ್ಜೆ ಮತ್ತು ಒಂದು ಪದ್ಯ ಆಗಿರ್ಬೋದು ವೇಷಭೂಷಣ ಆಗಿರ್ಬೋದು ಯಾರನ್ನು ಕೂಡ ಒಂದು ಆಕರ್ಷಣೆ ಮಾಡ್ತದೆ ಯಕ್ಷಗಾನ ಅದು ಅದು ಒಂದೇ ಅಲ್ಲ ವೇಷಭೂಷಣ ಮಾತ್ರ ಅಲ್ಲ ಈ ಭಾಷೆ ಹಾ ಭಾಷೆ ಈ ಯಕ್ಷಗಾನದ ಭಾಷೆಯೇ ಒಂದು ಬೇರೆ ನೋಡಿ ಅದು ಬೇರೆ ಯಾವ ಮಾಧ್ಯಮದಲ್ಲಿಯೂ ಇಲ್ಲ ಅಲ್ವಾ ನೀವು ಒಬ್ರು ಯಕ್ಷಗಾನದ ಅಭಿಮಾನಿಯಾಗಿ ಗೊತ್ತಿರಬಹುದು ಸ್ಪಷ್ಟ ಕನ್ನಡ ಮತ್ತೆ ಹೆಚ್ಚಾಗಿ ಯಾವುದೇ ಹೊಸ ಪ್ರಸಂಗಗಳೇ ಆದರೂ ಪುರಾಣದ ಚೌಕಟ್ಟಿನಲ್ಲೇ ಇರ್ತದೆ ಹಾಗೊಂದು ಆ ಭಾಷೆ ಎಲ್ಲರನ್ನು ಸೆಳಿತದೆಲ್ಲರನ್ನು ಕೂಡ ಹಾಗೆ ಸರ್ ನೀವು ಮೊದಲು ಬಣ್ಣ ಹಾಕಿದ್ದು ಯಾವ ವೇಷಕ್ಕೆ ರತಿ ಅಂತ ರತಿ ಕಲ್ಯಾಣ ಅಂತ ಒಂದು ಪ್ರಸಂಗ ತೀರಾ ಸಣ್ಣವನೂ ಬಣ್ಣ ಹಾಕಿ ಬಿಟ್ಟಾಗ ಅಳು ಬಂದಿತ್ತು ನನಗೆ ರಂಗಸ್ಥಳಕ್ಕೆ ಹೋಗ್ಬೇಕಲ್ಲ ಹೆದರಿಕೆಯಿಂದ ಹೌದು ಮೊದಲ ಬಣ್ಣ ಹಾಕಿದ ಅದೇ ವೇಷಕ್ಕೆ ನೆನಪಿದೆ 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 ಆಗ ಅದ ಸಭಾ ಕಂಪನ ನಡುಕ ಅಲ್ಲಿ ಹೋಗಿ ಹೇಗೆ ಮಾತಾಡುದು ಹೇಗೆ ಅದನ್ನ ಹೇಗೆ ಸರ್ ನಿಭಾಯಿಸಿದ್ರಿ ನೀವು ಯಾಕಂತ ಹೇಳಿದ್ರೆ ಮೊದಲ ಸಲ ಬಣ್ಣ ಹಾಕುವುದು ನೀವು ಹೇಳಿದ್ರಿ ಭಯ ಆಗಿತ್ತು ಅಂತ ಹೇಳಿ ಅದನ್ನ ನೀವು ಹೇಗೆ ನಿಭಾಯಿಸ್ಕೊಂಡು ಯಕ್ಷಗಾನ ಮಾಡಿದ್ರಿ ಬಣ್ಣ ಹಾಕಿ ಬಿಟ್ಟಿದ್ದೆ ಯಾರತ್ರ ಕೇಳಿ ಹೇಳಿ ಏನೋ ಮಾಡಿದ್ದೆ ಹಾಗೆ ತೀರ್ಥಹಳ್ಳಿಯಿಂದ ಮತ್ತೆ ನೀವು ಈಚೆ ನಮ್ಮ ಕುಂದಾಪುರ ಸೈಡ್ ಇಲ್ಲಿಗೆ ಬರ್ತೀರಾ ಸರ್ ಅದಕ್ಕೆ ಎಷ್ಟನೇ ವಯಸ್ಸಿಗೆ ಬರುದು ನೀವು ನನ್ನ ಮೂವತ್ತೆರಡನೇ ವರ್ಷಕ್ಕೆ ನಾನು ತೀರ್ಥಹಳ್ಳಿಯನ್ನು ಬಿಟ್ಟಿದ್ದೇನೆ ಮೂವತ್ತೆರಡು ಹಾಂ ಅಂದರೆ ಈಗ ಮೂವತ್ತನಾಲ್ಕು ವರ್ಷ ಆಯ್ತು ಈಗ ಮೂವತ್ತಾರ ನಡೀತಾ ಉಂಟು ಮೂವತ್ನಾಲ್ಕು ವರ್ಷ ಆಯಿತು ನಾನು ಊರು ಬಿಟ್ಟು ಊರು ಬಿಡಲಿಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು ಆದರೆ ಒಂದು ಕಾರಣ ಸರಿಯಾಗಿ ಹೇಳಬೇಕು ಅಂತಾದರೆ ಯಕ್ಷಗಾನ ಆಗುವುದಲ್ಲ ಹೆಚ್ಚಾಗಿ ಸೌತ ಕೇಂದ್ರದಿಂದ ನಾನು ಘಟ್ಟದಲ್ಲಿದ್ದಾಗ ಆಗ ಬೆರಳೆಣಿಕೆಯ ಬಸ್ಸು ಅಲ್ಲಿ ತೀರ್ಥಹಳ್ಳಿಲೆ ಇದ್ದಾಗ ಮದುವೆ ಆಯಿತು ನನಗೆ ಮನೆಗೆ ಹೋಗ್ಬೇಕು ಅಂತ ಆದ್ರೆ ದಿನ ಇಡೀ ಪ್ರಯಾಣವೇ ಮಾಡಬೇಕು ಅಲ್ಲಿ ಹೋಗಿ ನಿದ್ರೆ ಮಾಡ್ಲಿಕ್ಕೆ ಸಿಗೋದಿಲ್ಲ ಹಾಗಾಗಿ ಅಷ್ಟೇ ಹೊತ್ತಿಗೆ ಯಾರು ಒಬ್ರು ನನಗೆ ಸಲಹೆ ಕೊಟ್ಟರು ಇಲ್ಲೇ ಬಂದು ಯಾಕಿರಬಾರ್ದು ಅಂತ ಇಲ್ಲೇ ಬಂದೆ ಒಂದೊಂದು ಹತ್ತು ಹದಿನಾರು ವರ್ಷ ಬಾಡಿಗೆ ಮನೇಲಿ ಇದ್ದೆ ಈಗ ಸ್ವಂತ ಮನೆ ಕಟ್ಕೊಂಡಿದ್ದೇನೆ ನೀವು ತೀರ್ಥಹಳ್ಳಿಯಿಂದ ಬರ್ತೀರಾ ಇಬ್ಬರೇ ನಾನು ನಾನು ಹೇಳ್ತೀನಿ ಮಕ್ಕಳಾಗಿರ್ಲಾಗ ಹೌದು ಇಬ್ಬರೇ ಒಂದು ಉಳಿದಿತ್ತು ಇಲ್ಲಿಗೆ ಬಂದಿದ್ದೀರಾ ಸರ್ ಈಗ ನಾ ನಿಮ್ಮ ಒಂದು ಫ್ಯಾಮಿಲಿ ಕುಟುಂಬದ ಬಗ್ಗೆ ಕೇಳೋದಾದ್ರೆ ನೀವು ಎಷ್ಟು ಜನ ಮಕ್ಕಳು ಸರ್ ಒಬ್ಬ ತಂದೆಗೆ ಐದು ಜನ ಮಕ್ಕಳು ನಾಲ್ಕು ಗಂಡು ಒಂದು ಹೆಣ್ಣು ನಾನು ಎರಡನೇವ ನನಗೊಬ್ಬ ಅಣ್ಣ ಇಬ್ಬರು ತಮ್ಮಂದರು ಒಬ್ಬಳು ತಂಗಿ ಈಗ ಎಲ್ಲರಿಗೂ ಮದುವೆ ಆಗಿದೆ ಮಕ್ಕಳಾಗಿದೆ ಅವರವರು ಸಂಸಾರ ಮಾಡ್ತಾ ಇದ್ದಾರೆ ಮೂರು ಜನ ಗಂಡು ಮಕ್ಕಳು ತೀರ್ಥಹಳ್ಳಿಲೇ ಇದ್ದಾರೆ ತಂಗಿನೊಂದು ಕುಂಬ್ಳೆ ಕೊಟ್ಟದ್ದು ಯಕ್ಷಗಾನದಲ್ಲಿ ಆಸಕ್ತಿ ನಿಮ್ಮ ಸಹೋದರರಿಗೆ ಆಸಕ್ತಿ ಅಂದ್ರೆ ನಮ್ಮ ಅಣ್ಣನು ಸ್ವಲ್ಪ ಕಾಲ ಮಾಡಿದ್ದಾನೆ ಅದ್ರ ವೇಷ ಅಲ್ಲ ಮೃದಂಗ ಬರ್ತಿದ್ದ ಮದುವೆ ಆದ್ಮೇಲೆ ಕೈದು ಮಾಡಿದ ನನಗೆ ಅದೆಲ್ಲ ಹೇಳ್ಲಿಕ್ಕಾಗುದಿಲ್ಲ ಯಾರ್ಯಾರಿಗೆ ಅನ್ನ ಯಾವ್ದ್ರಲ್ಲಿ ಬರಿದಿ ಅದು ಹೌದು ಹಾಗೆ ನನಗೆ ಇದರಲ್ಲೇ ಮುಂದುವರೆ ಅವಕಾಶ ಸರ್ ಹಾಗೆ ತೀರ್ಥಹಳ್ಳಿಗೆ ಯಾವಾಗಲ ಹೋಗಿ ಬರ್ತೀರಾ ನೀವು ಅಂದ್ರೆ ಮೊದಲು ನಿಮ್ಗೆ ಯಕ್ಷಗಾನ ತುಂಬಾ ಇರ್ತಾ ಇತ್ತು ಸರ್ ಅಂದ್ರೆ ರಾತ್ರಿ ಯಕ್ಷಗಾನ ಇದ್ರೆ ಬೆಳಿಗ್ಗೆ ನಿದ್ದೆ ಮಾಡ್ಬೇಕಾಗ್ತದೆ ಸೊ ಯಾವಾಗಲ ನೀವು ಊರಿಗೆ ಹೋಗಿ ಬರ್ತಾ ಇದ್ರಿ ವಿಶೇಷಗಳೇನಾದ್ರೂ ಇದ್ರೂ ಹೋಗ್ತೇನೆ ಇಲ್ಲದಿದ್ರೆ ಯಕ್ಷಗಾನ ಇದ್ರೂ ಹೋಗ್ತೇನೆ ಹ್ಮ್ ಅಷ್ಟೇ ಯಕ್ಷಗಾನ ಇದ್ರೆ ಮಾತ್ರ ಅಲ್ಲಿ ಹೋಗಿ ಮತ್ತೆ ಮನೆಗೆ ಹೋಗಿ ಬರ್ತೀರಾ ಹೌದು ಈಗ ಓಡಾಡ್ಲಿಕ್ಕೆ ಕಾರ್ ಮಾಡ್ಕೊಂಡಿದ್ದೇನೆ ಹಾಗಾಗಿ ಹೋಗುದು ಬರುದು ಎಲ್ಲೂ ನಿಲ್ಲುವ ನಿಲ್ಲುವ ಪರಿಸ್ಥಿತಿ ಇಲ್ಲ ಇಲ್ಲ ಮತ್ತೆ ನೀವು ಪೆರ್ಡೂರು ಮೇಳದಲ್ಲಿ ನೀವು ಸೇವೆಯನ್ನ ಸಲ್ಲಿಸ್ತೀರಾ ಇಪ್ಪತ್ತ ನನ್ನ ಆಯುಷ್ಯದ ಅರ್ಧ ಭಾಗ ಪೆರ್ಡೂರು ಮೇಳದಲ್ಲಿ ಅನಂತ ಪದ್ಮನಾಮರಿಗೆ ಅನಂತ ಅನಂತವಾದ ಅದೇ ಸರ್ ಎಷ್ಟೇ ವಯಸ್ಸಿಗೆ ನೀವು ಪೆರ್ಡೂರು ಮೇಳಕ್ಕೆ ಸೇರ್ತೀರಾ ಮೂವತ್ತು ಮೂವತ್ತೊಂದು ಮೂವತ್ ಒಂದು ಇಪ್ಪತ್ತ ಏಳು ವರ್ಷಗಳ ಕಾಲ ಪೆರಡೂರು ಮೇಳದಲ್ಲಿ ನೀವು ಸೇವೆಯನ್ನು ಅದೇ ಮೇಳದಿಂದ ಮತ್ತೆ ನಿವೃತ್ತಿಯನ್ನ ಹೊಂದಿದ್ದಾನೆ ನಿವೃತ್ತಿ ಸರ ಹೇಳಬೇಕು ಪೆರಡೂರು ಮೇಳದ ಬಗ್ಗೆ ಇಷ್ಟು ವರ್ಷ ಇಪ್ಪತ್ತೇಳು ವರ್ಷದ ಸೇವೆಯ ಬಗ್ಗೆ ಹೇಗೆ ಅನಿಸ್ತಾ ಇದೆ ಸರ ಅದರ ಅನುಭವವನ್ನ ನಮ್ಮ ಜೊತೆ ಹಂಚ್ಕೊಳ್ಬೇಕು ನೀವು ಅನುಭವ ಏನು ಹೇಳಿ ಅಲ್ಲಿ ಅದಕ್ಕೂ ಮೊದಲು ನಾನು ಸಾಲಿ ಗ್ರಾಮದಲ್ಲಿದ್ದೆ ಆಮೇಲೆ ಎರಡು ವರ್ಷ ಸಿರ್ಸಿ ಮೇಳಕ್ಕೂ ಹೋದೆ ಅಲ್ಲಿಂದ ಪೆರಡೂರು ಮೇಳಕ್ಕೆ ಬಂದೆ ಪೆಳ್ಳೂರು ಮೇಳವನ್ನು ನನಗೆ ಬಿಡಬೇಕು ಅಂತ ಅನ್ನಿಸ್ಲಿಲ್ಲ ನಮ್ಮ ಯಜಮಾನರಿಗೂ ನಾನು ಹೆಚ್ಚಾಗಲಿಲ್ಲ ಬೇಕು ಅಂತ ಅನ್ನಿಸ್ತು ಬಹುಶಃ ಅನಂತ ಪದ್ಮನಾಭನಿಗೂ ಇಲ್ಲೇ ಸೇವೆ ಮಾಡಲಿವಾ ಅಂತ ಅನ್ನಿಸ್ತು ಏನು ಹಾಗಾಗಿ ಅಲ್ಲೇ ಉಳಿದುಬಿಟ್ಟೆ ಅಲ್ಲೇ ನನಗೆ ಯೋಗ್ಯವಾದ ಪಾತ್ರ ಸಿಕ್ತು ಸ್ಥಾನಮಾನ ಸಿಕ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜನಪ್ರಿಯತೆ ಸಿಕ್ತು ಹಾಗಾಗಿ ಜಾಸ್ತಿಯಾಗಿ ಸರ್ ನಿಮ್ಮನ್ನ ಈಗ ಗುರುತಿಸುವುದು ಅಂದ್ರೆ ತೀರ್ಥಹಳ್ಳಿ ಗೋಪಾಲ್ ಆಚಾರ್ಯ ಅಂತ ಹೇಳಿ ನೆನಪಾಗುವುದು ಅಭಿಮನ್ಯುವಿನ ಪಾತ್ರ ಸೊ ಅಭಿಮನ್ಯುವಿನ ಪಾತ್ರದ ಬಗ್ಗೆ ಹೇಳ್ಬೇಕು ನೀವು ಪಾತ್ರಕ್ಕೆ ನಮಸ್ಕಾರ ಮಾಡ್ಬೇಕು ನಾನು ಯಾಕಂದ್ರೆ ಎಲ್ಲರನ್ನೂ ಕೂಡ ನಿಭಾಯಿಸ್ಲಿಕ್ಕೆ ಆಗುವುದಿಲ್ಲ ನಾನು ಅಭಿಮನ್ಯು ಆಡೋದಕ್ಕಿಂತ ಮೊದಲಿನ ಕತೆ ಒಂದು ಹೇಳ್ತೇನೆ ತೆಂಕು ಚಿಟ್ಟು ಮೇಳ ಗೊತ್ತಲ್ಲ ನಿಮಗೆ ಪುತ್ತೂರು ಶ್ರೀಧರ ಭಂಡಾರಿ ಅವರಿಗೆ ಈಗ ರಾಜ್ಯೋತ್ಸವ ಪ್ರಶಸ್ತಿ ಮೂರು ನಾಲ್ಕು ವರ್ಷ ಆಯಿತು ಈಗ ಕಳೆದ ವರ್ಷ ಅವರು ಅಭಿಮನ್ಯು ಅಂದ್ರೆ ಅವರು ಪುತ್ತೂರು ಶ್ರೀಧರ ಭಂಡಾರ ಬೇರೆ ಯಾರೂ ಇಲ್ಲ ಈ ಕಡೆಯಲ್ಲಿ ಆಗ್ತಿತ್ತು ಎಲ್ಲಿ ಕೇಳಿದರೆ ಬಯಲಾಟಗಳಲ್ಲಿ ಆಗ್ತಿತ್ತು ಅದು ಹೇಗೆ ಕೇಳಿದರೆ ಬರೇ ವೀರರಸ ಅಲ್ಲಿ ಬೇರೆ ಯಾವ ಭಾವಗಳೂ ಇರಲಿಲ್ಲ ಕಡಿ ಬಡಿ ಕೊಚ್ಚು ಕೊಲ್ಲು ಪುಣ್ಯಾತ್ಮ ಸತ್ತು ಸ್ವರ್ಗದಲ್ಲಿದ್ದಾರೆ ಬಹುಶಃ ಯಕ್ಷಗಾನಕ್ಕೆ ಅಂಥವ್ರು ಇನ್ನೂ ಬರಲಿಕ್ಕಿಲ್ಲ ಹಿಂದೆ ಬರಲೂ ಇಲ್ಲ ಕಾಳಿಂಗಿನ ಅವರು ಹೆಸರನ್ನು ಕೇಳಿದ್ದೀರಾ ಯಕ್ಷಗಾನ ಅಂದ್ರೂ ಕೂಡ ಅವರು ಹೆಸರ ಸಹಜ ಆಗ್ತದೆ ಬಿಡಿ ನಾನು ಅದೇ ಸಾಲಿಗ್ರಾಮ ಮೇಳದಲ್ಲಿ ಇದ್ದೆ ಅಲ್ಲಿ ಕುರುಕ್ಷೇತ್ರ ಪ್ರಸಂಗ ನಾನು ಸಾಲಿಗ್ರಾಮಕ್ಕೆ ಪ್ರಥಮ ಸೇರಿದ್ದು ಸ್ತ್ರೀ ವೇಷ ಮಾಡಲಿಕ್ಕೆ ಹಾಗೇ ನಾಗಚರಿ ಅಂತ ಒಂದು ಪ್ರಸಂಗ ಬಂತು ಅದರಲ್ಲಿ ಒಂದು ಪುರುಷ ವೇಷ ಮಾಡಿಸಿದ್ರು ನನ್ನ ಶೈಥಿಲ್ಯ ಅಂತ ನಾನು ಸರಿತಿದ್ರು ಸ್ವಲ್ಪ ಚುರುಕು ಮತ್ತು ರಂಗಸ್ಥಳದಲ್ಲಿ ಯಾರು ಭಯ ಇರಲಿಲ್ಲ ನನಗೆ ಹುಡುಗಾಟಿಗೂ ಇರಬಹುದು ಅದು ಅದನ್ನು ಕಟ್ಟರು ನಾವು ಇವನತ್ರ ಮಾಡಿಸಿದ್ರೆ ಆಗ್ಬೋದೋ ಏನೋ ಅಂಥೇಳಿ ಮಾರ್ತಿಯೊ ಕೇಳಿದರು ಮಾಡ್ಬೋದು ಅಂದರೆ ಹಾಗಂತ ಒಂದೆರಡು ಸಾರಿ ಹಾಳು ಆಗಿದೆ ಫೇಲ್ ಆಗಿದೆ ಅದ ಅದು ಅಲ್ಲ ಎರಡವದೇ ಮಗು ನಡೀಲಿಕ್ಕೆ ಅಭ್ಯಾಸ ಮಾಡೋದಿಲ್ಲ ನನ್ನ ಹಾಗೆ ಹಾಳಾಗಿದೆ ಆದರೆ ಒಂದು ಎರಡು ಮೂರು ಸರಿ ಸರಿಯಾಗಿ ಪೆಟ್ಟು ತಿಂದ ಮೇಲೆ ಆ ಪಾತ್ರದಲ್ಲಿ ಪೆಟ್ಟು ತಿಂದ ಮೇಲೆ ಮತ್ತೆ ಹಿಂದಿರುಗಿ ನೋಡಲಿಲ್ಲ ಅದು ಮುಂದುವರಿತ ಬಂತು ಎಲ್ಲಿವರೆಗೆ ಕೇಳಿದರೆ ನೂರ ಎಂಬತ್ತು ಆಟಗಳಲ್ಲಿ ನೂರು ಅಭಿಮನ್ಯು ಕಾಳಗೆ ಇದ್ದೇ ಇರ್ತಿತ್ತು ಬಹುಶಃ ನನ್ನ ಆಯುಷ್ಯದಲ್ಲಿ ಒಂದು ಎರಡು ಸಾವಿರ ಅಭಿಮನ್ಯು ಮಾಡಿರುವ ಅಷ್ಟು ಮಾಡಿದ್ದೀರಿ ಹಾಗಾಗಿ ಈಗಲೂ ನನ್ನನ್ನು ಜನ ಗುರುತಿಸ್ತಾರೆ ಸತ್ತ ಸ್ವರ್ಗದ ಅಭಿಮನ್ಯ ನಮಸ್ಕಾರ ಎಲ್ಲರೂ ಗುರುತಿಸುವುದು ಯಕ್ಷಗಾನದ ಯಕ್ಷ ವೇದಿಕೆಯ ಅಭಿಮನ್ಯು ಅಂತ ಹೇಳಿ ನಿಮ್ಮನ್ನ ಗುರುತಿಸ್ತಾರಲ್ಲ ನೀವು ಅಷ್ಟು ಪ್ರೀತಿಯಿಂದ ಬಂದು ಮಾತಾಡ್ತಾರೆ ನಿಮ್ಮ ಹತ್ರ ಖಂಡಿತ ನನಗೆ ಅದಕ್ಕಿಂತ ಸಾರ್ಥಕತೆ ಕ್ಷಣ ಏನು ಮನುಷ್ಯನ ಬದುಕಿಗೆ ದುಡ್ಡು ಬೇಕು ಬೇಡ ಅಂತಲ್ಲ ಆದ್ರೆ ಈ ಜನಪ್ರಿಯತೆ ಮಾತ್ರ ದುಡ್ಡು ಕೊಟ್ಟು ಕೊಂಡ್ಕೊಳ್ಲಿಕ್ಕಾಗುದಿಲ್ಲ ಅವರ ಮನಸ್ಸಿನಿಂದ ಬರ್ಬೇಕು ಈಗ ಮಕ್ಕಳು ಮರಿಗಳೆಲ್ಲ ನನಗೆ ಮುದುಕಲ್ವ ನನ್ನಲ್ಲಿ ಏನು ಆಕರ್ಷಣೆ ಉಂಟು ಆ ಮಕ್ಕಳೆಲ್ಲ ಅವ್ರನ್ನೊಂದು ಮಾತಾಡಿಸಿ ಬರ್ತೇವೆ ಅಂದಾಗ ನನಗಾಗುವ ಖುಷಿ ಉಂಟಲ್ಲ ಅಷ್ಟಿಟ್ಟಲ್ಲ ಯಾವ ಸಣ್ಣ ಮಕ್ಕಳು ಬಂದರೂ ನಾನು ನನ್ನ ಹತ್ರ ಕೂರಿಸ್ಕೊಂಡು ಅವರತ್ರ ಮಾತಾಡಿ ಕಲಿಸ್ತೇನೆ ಈಗಲೂ 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 ಅಂದ್ರೆ ಹಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಗೊತ್ತಾಗ್ತದೆ ಸರ್ ಚಿಕ್ಕ ಮಕ್ಕಳು ನಿಮ್ಮಲ್ಲ ಗೋಪಾಲಾಚಾರ್ಯ ಅವರಲ್ವಾ ಅಂತ ಹೇಳಿ ಹಾಗೆ ಸರ್ ಅಂದ್ರೆ ಕಲಾವಿದರ ಬಗ್ಗೆ ನಾವು ಮಾತಾಡೋದಾದ್ರೆ ಕಲಾವಿದರಿಗೆ ತಮ್ಮದೇ ಆದಂತಹ ಎಷ್ಟೋ ಕಷ್ಟಗಳಿರ್ತದೆ ಆದ್ರೆ ಅದೆಲ್ಲವನ್ನೂ ಕೂಡ ಮರೆತು ಅವರು ಒಂದು ವೇದಿಕೆ ಮೇಲೆ ನಿಂತಾಗ ಜನರನ್ನ ಮನರಂಜಿಸುವುದು ಮಾತ್ರ ಅವರ ಮುಖ್ಯ ಉದ್ದೇಶ ಆಗಿರ್ತದೆ ಬೇರೆ ನೆನಪು ನಮ್ಮ ಮನೆಯಲ್ಲಿ ಕಷ್ಟದಲ್ಲಿದ್ದಾರೆ ನೆನಪಾಗುದಿಲ್ಲ ನಮ್ಗೆ ಇಲ್ಲಿ ಬಂದಾಗ ಅವರನ್ನು ಖುಷಿ ಪಡಿಸುದು ಹೇಗೆ ಅಷ್ಟೇ ಇರುದು ಮತ್ತೆ ಪ್ರೇಕ್ಷಕರನ್ನ ನಮ್ಮ ವೇದಿಕೆ ಮುಂದೆ ಕುಳಿತಿರುವ ಕುಳಿತಿರುವಂತಹ ಪ್ರೇಕ್ಷಕರನ್ನ ಒಂದು ಮನೋರಂಜಿಸಬೇಕು ಅದೇ ಒಂದು ನಮ್ಮ ತಲೆಯಲ್ಲಿ ಇರ್ತದೆ ಹೌದು ಹೌದು ಬೇರೆ ಯಾವ ಕಷ್ಟಗಳು ಯಾವುದು ಬರುದಿಲ್ಲ ಹೆಚ್ಚಾಕೆ ನಮಗ ಅನಾರೋಗ್ಯ ಆದ್ರೂ ಅದನ್ನು ಮರೆತು ಬಿಡ್ತೇವೆ ಅಂತ ಇದು ನನ್ನ ಜೀವನದ ಸತ್ಯ ಓಕೆ ಅನುಭವ ಘಟನೆಯನ್ನ ಹೇಳ್ಬಹುದು ಸರ್ ಹೌದು ಒಂದು ಸಾರಿ ಇದೇ ಅಭಿಮನ್ಯುಕಾರಕ ಪ್ರಸಂಗ ಅದಕ್ಕೆ ನನ್ನ ಮಾಮೂಲಿ ಶಕ್ತಿಯೇ ಸಾಕಾಗುದಿಲ್ಲ ಯಾವತ್ತು ಅಂತಹ ಪಾತ್ರ ಅದು ಜ್ವರ ಅದು ಆ ಪಾತ್ರ ಬಿಡ್ಲಿಕ್ಕೆ ಬಂದಿಲ್ಲ ನನಗೆ ಅದೇ ಜ್ವರದಲ್ಲಿ ಬಂದು ಮಾಡಿದ್ದೇನೆ ನನಗೆ ಹುಷಾರಿಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಗೊತ್ತೇ ಇರಲಿಲ್ಲ ಎಷ್ಟೇ ಜ್ವರ ಬರಲಿ ಏನೇ ನೋವಿದ್ರು ಕೂಡ ಒಂದು ಸಾರಿ ಇದೆ ಅಭಿಮನ್ಯು ಪ್ರಸಂಗ ಊಟಕ್ಕೋಗಿ ಬರುವಾಗ ಎಂಥದ್ದು ಆಗಿ ಎಡುವಿ ಕಾಲಲ್ಲಿ ರಕ್ತ ಇಳಿತಾ ಉಂಟು ಯಾವುದನ್ನು ಲೆಕ್ಕಿಸದೆ ವೇಷ ಮಾಡಿದ್ದೇನೆ ನಾನು ವೇಷ ಮುಗಿದ ಮೇಲೆ ನೋವು ಉಂಟು ಅಂತ ಗೊತ್ತಾಗಿತ್ತು ಹಾಗೆ ಅದು ಆ ರಂಗದ ಒಂದು ದೈವಿಕ ಶಕ್ತಿ ಇರ್ಬೋದು ಹೌದು ಹಾಗೆ ಸರ್ ಮೊದಲೆಲ್ಲ ಯಕ್ಷಗಾನ ಅಂತ ಹೇಳಿದ್ರೆ ಸರ್ ತುಂಬಾ ಜನರು ಬರ್ತಾ ಇದ್ರು ನೋಡ್ಲಿಕ್ಕೆ ಇವಾಗ ಏನೋ ಸ್ವಲ್ಪ ಕಡಿಮೆ ಆದಂತೆ ಅನಿಸ್ತಾ ಇಲ್ಲ ಇಲ್ಲ ಈ ಕೋವಿಡ್ ಕಾರಣದಿಂದ ಸ್ವಲ್ಪ ಕಡಿಮೆ ಆಯ್ತು ಬಿಟ್ರೆ ಯಕ್ಷಗಾನ ಮೊದಲಿನಕ್ಕಿಂತ ಬಹಳ ಬೆಳೆದಿದೆ ತುಂಬಾ ಬೆಳೆದಿದೆ ನಾನು ಕಂಡ ಹಾಗೆ ಹೇಳಿದ್ನಲ್ಲ ಐವತ್ತು ವರ್ಷದ ಅನುಭವಗಳು ನನಗೆ ಗಾಡಿಯಲ್ಲಿ ಸಾಮಗ್ರಿಗಳು ತಗೊಂಡು ಹೋಗುದು ಕಲಾವಿದರೆಲ್ಲ ನಡ್ಕೊಂಡು ಹೋಗುದು ಎಲ್ಲೋ ಮೊಣದಡಿಯಲ್ಲಿ ಒಂದು ಕಲ್ಲು ಹೂಡಿ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳೋದು ಸಂಜೆ ಆಟ ಮಾಡೋದು ಅದು ಹೇಗೆ ಗೊತ್ತಾ ನಾಲ್ಕು ಕಂಬ ಉದ್ದು ಮೇಲೆ ಮೂರು ಗ್ಯಾಸ್ ಲೈಟ್ ಇಟ್ಟು ಆಟ ಮಾಡೋದು ಅಲ್ಲಿ ಜನ ಇಟ್ಟಿದ್ರು ಎಷ್ಟು ಗೊತ್ತಾ ಇಪ್ಪತ್ತು ಮೂವತ್ತು ಜನ ಇರ್ತಿದ್ರು ಈಗ ಸಾವಿರಾರು ಜನ ಸೇರ್ತಾರೆ ಹಾಗಾದ್ರೆ ಬೆಳೆದಿದೆ ಅಂತ ಹೇಳಬೇಕು ಅಲ್ಲಿದೆ ಮತ್ತೆ ಬೇಡ ಅದಕ್ಕಿಂತಲೂ ಈಗ ಯುವ ಪ್ರೇಕ್ಷಕರು ಹೆಚ್ಚು ಓದಿದ ಪ್ರೇಕ್ಷಕರು ಹೆಚ್ಚು ಅದು ಯಕ್ಷಗಾನಕ್ಕೆ ಹೆಮ್ಮೆ ಅಲ್ವಾ ನಾವು ಕಲಾವಿದ್ರು ಹೆಮ್ಮೆ ಪಡುವಂತ ವಿಷಯಗಳು ಏನು ಆಗ್ಲಿಲ್ಲ ಜಾಸ್ತಿ ಜನರು ತಿಳುವಳಿಕೆ ಇದ್ದವರು ಪ್ರೇಕ್ಷಕರಾಗಿ ಬರ್ತಾ ಇದ್ದಾರೆ ಅದು ಖುಷಿಯಾಗಿದೆ ಹಾಗೆ ಸರ್ ನಾನು ಒಂದು ವಿಡಿಯೋವನ್ನ ನೋಡಿದ್ದೆ ನೀವು ನಿಮ್ಮ ಒಂದು ವೇಷಕ್ಕೆ ನೀವೇ ಅಂದ್ರೆ ಬಣ್ಣವನ್ನು ಹಚ್ಕೊಳ್ತಾ ಇದ್ದಾರೆ ಮುಖಕ್ಕೆ ಬಣ್ಣ ಹಚ್ಕೊಳ್ತಿರ್ ಆಗಿರ್ಬೋದು ಹಾಗೆ ಕಿರೀಟವನ್ನ ಸರ್ ಯಾವ ಒಂದು ವರ್ಷದಿಂದ ನೀವು ಶುರು ಹಚ್ಕೊಂಡ್ರೆ ನಿಮ್ಮ ವೇಷವನ್ನ ನೀವೇ ಮಾಡ್ಕೊಳ್ಲಿಕ್ಕೆ ಹದಿನಾಲ್ಕನೇ ವರ್ಷದಲ್ಲಿ ಅದು ಬೇರೆ ಮೇಕಪ್ ಮಾಡಿ ಬಿಡದಿದ್ರೆ ಒಂದು ಎರಡು ಸಾರಿ ಮಾಡ್ತಾರೆ ವರ್ಷದಲ್ಲಿ ನೂರ ಎಂಬತ್ತಾಟ ಆಗುವಾಗ ಅವ್ರವ್ರೌ ಮಾಡ್ಕೊಳ್ಳೋದ್ರಿಂದ ನಮಗೆ ಸಹಜವಾಗಿ ಅಭ್ಯಾಸ ಆಗುತ್ತೆ

ವಿಡಿಯೋ ಉಂಟು ಈಗಲೂ ಉಂಟು ಶಿವಮೊಗ್ಗದಲ್ಲಿ ಒಬ್ಬರು ರತ್ನಾಕರ ಡಾಕ್ಟರ್ ಅಂತ ಇದೊಂದು ಮಾದರಿಗಾಗಿ ಇರಲಿ ಅಂತ ನಾನು ಅವತ್ತು ಅಭಿಮನ್ಯ ಆಗಿತ್ತು ಚೌಕಿಗೆ ಬಂದು ಒಂದು ಗಂಟೆ ಕೂತು ನನ್ನ ಕ್ಯಾರಿ ಮುಂದೆಯನ್ನ ಚಿತ್ರೀಕರಣ ಮಾಡಿ ಇಟ್ಕೊಂಡಿದ್ದಾರೆ ಓಕೆ ನಾನು ಅದೇ ನೋಡಿದಾಗಲೇ ನಂಗೆ ಗೊತ್ತಾಯಿತು ಸೊ ಎಷ್ಟೊಂದು ಚಂದ ನೀವು ಬಣ್ಣ ಹಚ್ ಹಚ್ಕೊಳ್ತೀರ ಆ ಮುಖಕ್ಕೆ ಅನ್ನೋದನ್ನು ಹಾಗೆ ಸರ್ ಈಗ ನೀವು ಐದು ವರ್ಷವಾಯ್ತು ನಿಮ್ಮ ಯಕ್ಷಗಾನ ನಿವೃತ್ತನಾಗಿ ಸರ್ ಅಹ್ ಹೇಗೆ ನಿಮ್ ಮೊದಲಿನ ನೆನಪಾಗ್ತಾ ಉಂಟಾ ಆ ವೇಷವನ್ನ ಮಾಡಿದ್ದು ಮತ್ತೆ ಬೇರೆ ಬೇರೆ ಕಡೆಗೆಲ್ಲ ಹೋಗಿ ಯಕ್ಷಗಾನ ಪ್ರದರ್ಶನ ನೀಡುವಂತದ್ದು ಸೊ ಈಗ ಹೇಗೆ ನೆನಪು ಮಾಡ್ಕೊಳ್ತೀರಾ ಅದನ್ನೆಲ್ಲ ಈಗಲೂ ನಾನು ಬೇರೆ ಬೇರೆ ಕಡೆ ಹೋಗ್ತೇನೆ ದಿವ್ಸ ಇಲ್ಲ ಅನ್ನೋದು ಬಿಟ್ರೆ ದೂರ್ ದೂರದಿಂದ ಎಲ್ಲ ಕರೀತಾರೆ ಅತಿಥಿಯಾಗಿ ಹೋಗ್ತಾ ಇದ್ದೇನೆ ಅತಿಥಿ ಕಲಾವಿದರಿದ್ದೇನೆ ಆದ್ರೆ ಬೇಸರ ಏನು ಕೇಳಿದರೆ ಮೊದಲು ಅಂಥ ಪಾತ್ರ ಕೊಟ್ಟರು ನನಗೆ ಭಯವೇ ಇರಲಿಲ್ಲ ಯಾಕಂದರೆ ಕಸು ಇತ್ತು ಈಗ ವರ್ಷ ಆಯಿತು ಶುಗರು ಬಿ ಪಿ ಎಲ್ಲ ಬಂತು ನಾನು ಒಂದು ಎರಡು ಮೂರು ಸರಿ ತಲೆ ತಿರುಗಿ ಬಿದ್ದೆ ರಂಗಸ್ಥಳ ನಾನು ನಿವೃತ್ತನಾಗುವುದಕ್ಕೆ ಕಾರಣವೇ ಅದು ಬೇಡ ಸಮಸ್ಯೆಗಳು ಮತ್ತು ಮಗನೂ ಬೆಳೆದ ಅವನಿಗೂ ಜಾಬ್ ಆಗಿದೆ ಸಾಕಂಬ ನೀವು ಹೀಗೆ ಹವ್ಯಾಸಕ್ಕೆಲ್ಲಾರು ಹೋಗಿ ಕೂತ್ಕೊಳ್ಳಿಕ್ ಆಗುದಿಲ್ಲ ಅಂತಂದ್ರೆ ಇದು ನನಗೆ ಜೀವನ ಖುಷಿ ಕೊಟ್ಟು ಖುಷಿ ಕೊಟ್ಟಿದೆ ಈಗಲೂ ನಾನು ಕಡೆ ಹೋಗ್ತೇನಲ್ಲ ಮಹಿಳೆ ಇರ್ಬೋದು ಮತ್ತೊಂದು ಕಡೆ ಇರ್ಬೋದು ಜನರೆಲ್ಲ ಬಹಳ ಖುಷಿಯಿಂದ ಬಂದು ಮಾತಾಡ್ತಾರೆ ಅದು ನನಗೆ ಯಕ್ಷಗಾನ ಒದಗಿಸಿಕೊಟ್ಟ ಸಂಪತ್ತು ಹೌದು ಹಾಗೆ ನಿಮಗೆ ಒಬ್ಬನೇ ಪುತ್ರ ಓಕೆ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಈಗ ಇಂಜಿನಿಯರ್ ಬೆಂಗಳೂರಿನಲ್ಲಿ ಜಾಬ್ ಆದ್ರೆ ಈಗ ಎರಡು ವರ್ಷ ಆಯ್ತು ಮನೆಯಲ್ಲೇ ಕೆಲಸ ವರ್ಕ್ ಫ್ರಮ್ ಹೋಮ್ ಹೌದು ಮಗನ ಜೊತೆ ಕಾಲ ಕಳೀಲಿಕ್ಕೆ ಈಗ ನಿಮ್ಗೆ ಒಂದು ಟೈಮ್ ಸಿಕ್ಕಿದಾಗ ಆಗ್ತದೆ ಮೊದಲು ಕೂಡ ನೀವು ತುಂಬಾ ಬ್ಯುಸಿ ಆಗಿದ್ರಿ ಯಕ್ಷಗಾನದಲ್ಲಿ ಈಗಲೂ ಕೂಡ ಮನೆಯಲ್ಲಿ ಮೊದಲು ನಾನು ಬ್ಯುಸಿ ಆಗಿದ್ದೆ ಈಗ ಅವ ಬ್ಯುಸಿ ಆಗಿದ್ದೆ ಮತ್ತೆ ಬೆಳೆದ ಮಕ್ಕಳಲ್ವಾ ನಮ್ಮ ಹಾಗಂತ ದೂರ ಇರುದಿಲ್ಲ ಹತ್ರ ಇರ್ತಾನೆ ನಮಗೆ ಅವ ಇನ್ನು ಮಗುವಾಗಿ ಕಾಣ್ತಾನೆ ಹಾಗೆ ಬರ್ಲಿಕ್ಕೆ ಅವನಿಗೂ ಕೆಲಸ ಇರುತ್ತಲ್ಲ ಹೌದು ಅದು ಖುಷಿ ಅಂತ ಹೇಳಿದ್ರೆ ಈ ವಾತಾವರಣ ಸರಿ ಇಲ್ಲವಾದ್ರಿಂದ ಅವ್ರ ಮನೇಲೆ ಆ ತಲೆ ಬಿಸಿ ಇಲ್ಲ ನಾನು ಹೌದು ಹಾಗೆ ಸರ್ ಅಂದ್ರೆ ನಿಮ್ಮ ಜೊತೆ ಇರುವಂತಹ ಕಲಾವಿದರಿಗೆ ನೀವೇನಾದ್ರೂ ಯಕ್ಷಗಾನದ ಬಗ್ಗೆ ಅವರಿಗೆ ಯಕ್ಷಗಾನದಲ್ಲಿ ಹೇಗೆ ಮುಂದೆ ಬರಬೇಕು ಅನ್ನುವಂಥದ್ದು ಏನಾದರೂ ತಿಳಿಸಿಕೊಡ್ತಾ ಇದ್ರ ಯಕ್ಷಗಾನ ಅಂತ ಹೇಳಿದ್ರೆ ಹೀಗೆ ನಾವು ಹೀಗೆ ಚಂದ್ರನ್ನ ನಾವು ಮನೋರಂಜನೆ ಮಾಡಬೇಕು ಅಂತ ನಿಮ್ಮ ನಿಮ್ಮ ಒಟ್ಟಿಗೆ ಇರುವ ಕಲಾವಿದರಿಗೆ ಅದು ಹಾಗೆ ಆಗ್ತಲ್ಲ ಈಗ ಆದ್ರೂ ನನ್ನಿಂದ ಸಣ್ಣ ಕಲಾವಿದರು ಬಂದರೆ ಇದು ಹೇಗೆ ಅದು ಹೇಗೆ ಅಂದರೆ ನನಗೆ ಗೊತ್ತಿದ್ದದನ್ನು ಹೇಳ್ತೇನೆ ಮತ್ತವರು ಏನಾದರೂ ಅತಿಯಾಗಿ ಮಾಡಿದರೆ ಅದು ಆಗಿತ್ತು ಅಂತಲೂ ಹೇಳ್ತೇನೆ ಕೇಳುವುದು ಬಿಡುವುದು ಅವರಿಗೆ ಬಿಟ್ಟದ್ದು ಅವರಿಗೆ ಹಾಗೆ ಸರ್ ಈಗ ಇವಾಗಿನ ಜನತೆ ಅಂದರೆ ಯುವ ಜನತೆ ಯಕ್ಷಗಾನದಲ್ಲಿ ಏನನ್ನ ಹೊಸತನವನ್ನು ಬಯಸ್ತಾರೆ ಪ್ರೇಕ್ಷಕರ ಅಥವಾ ಕಲಾವಿದರ ಪ್ರೇಕ್ಷಕರು ಪ್ರೇಕ್ಷಕರು ಬರುವಂಥವರು ಪ್ರೇಕ್ಷಕರು ಈಗ ಅಂದರೆ ನನ್ನ ತಿಳುವಳಿಕೆ ಇಡೋದು ಯಕ್ಷಗಾನದ ಮೇಲೆ ಮೇಲೆ ತುಂಬ ಆಸಕ್ತಿ ಉಂಟು ನಮ್ಮ ಸೌತ್ ಕೇಂದ್ರದವರಿಗೆ ಆದರೆ ಬೆಳಗೂರಿಗೆ ನಿದ್ರೆ ಬಿಡಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ ಯಾಕೆಂದರೆ ಪ್ರತಿಯೊಬ್ಬರೂ ಕೆಲಸದಲ್ಲಿ ಮೊದಲಿನ ಜನತೆ ಅದು ಒಂದುಂಟು ಮೊದಲಿನ ಬಡತನಕ್ಕೆ ಕಾರಣ ಅಂದರೆ ಎರಡು ದಿವಸ ಕೆಲಸ ಮಾಡಿದ್ರು ಐದು ದಿವಸ ತಿರುಗಾಡಿದರು ಈಗ ಹಾಗಲ್ಲ ಪ್ರತಿಯೊಬ್ಬರು ಒಂದು ಕ್ಷಣವೂ ಕಾಲ ಹರಣ ಮಾಡದೆ ದುಡಿವೆ ಮಾಡ್ತಾರೆ ಯಕ್ಷಗಾನ ನೋಡಬೇಕು ಅಂತ ಮನಸ್ಸಿರ್ತದೆ ಬೆಳೆದ್ರೆ ನೋಡ್ಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಈ ಕಾಲಮಿತಿ ಪ್ರದರ್ಶನ ಅನ್ನೋದು ಎಲ್ಲರಿಗೂ ಅನುಕೂಲವೇ ಅಂತ ನಾನು ಹೇಳು ಹೌದು ಹಾಗೆ ಸರ್ ಈಗ ಒಂದು ಕೋವಿಡ್ನಿಂದ ರಾತ್ರಿ ಕಲಾವಿದರಿಗೆ ತುಂಬ ಕಷ್ಟ ಆಗಿದೆ ಸರ್ ಅಲ್ಲ ಮೊದಲು ಹೋದದ್ದೇ ಯಕ್ಷಗಾನ ಕಲಾವಿದ ಯಾಕೆ ಕೇಳಿ ಇದು ನಮ್ಮ ಸ್ಟುಡಿಯೋದಲ್ಲಿ ಮಾಡುವ ಕಲೆ ಅಲ್ಲ ನಮಗೂ ಜನ ಬೇಕು ರಂಗಸ್ಥಳ ಬೇಕು ಜನ ಸೇರ್ಲಿಕ್ಕಿಲ್ಲ ರಂಗಸ್ಥಳ ಮಾಡಲಿಕ್ಕಿಲ್ಲ ಕಲಾವಿದ್ರೆ ಏನು ಮಾಡ್ಬೋದು ಬೇಕು ಕೂಲಿಯಮ್ಮ ಇದಲ್ದಿರು ಮತ್ತೊಂದು ಕಡೆಗೆ ಹೋಗ್ತಾನೆ ಹತ್ತಿರದಲ್ಲಿ ಹೋಗ್ತಾನೆ ಯಕ್ಷಗಾನ ಕಲಾವಿದರು ಎಷ್ಟೋ ಜನ ಕೆಲವರು ಕೆಲವು ಕಲಾವಿದರು ಕೆಲವ್ರು ಅಂಗಡಿ ಇದ್ದಾರೆ ಹೋಟೆಲ್ ಇದ್ದಾರೆ ಅದು ಯುವಕರದಾಯ್ತು ಏನ್ ಮಾಡ್ಬೇಕು ಕೇವಲ ಯಕ್ಷಗಾನವನ್ನ ಮಾತ್ರ ನಮ್ಕೊಂಡು ಜೀವನ ಇನ್ನು ಬೇರೆ ಮಾಡ್ಲಿಕ್ಕೆ ಆಗ್ತದ ಕೇಳುದು ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ನಾನು ಕೂಲಿಕರ ಹೋಗ್ಲಿಕ್ಕೆ ನನ್ಗೆ ಆಗ್ತದಾ ಆಗುದಿಲ್ಲಲ್ಲ ನಾನ್ ಮಾಡುದಾದ್ರೆ ಯಕ್ಷಗಾನ ಒಂದೂವರೆ ವರ್ಷ ನನ್ನ ಆಯುಷ್ಯದಲ್ಲಿ ಹಾರೆ ಹಿಡಿದೇ ಇದ್ದವ ನಾನು ಹೊತ್ತು ಕಳೀಲಿಕ್ಕಾಗದೆ ನಾನೀಗ ಸಣ್ಣ ಜಾಗ ಮಾಡ್ಕೊಂಡಿದ್ದೇನೆ ಅಲ್ಲಿ ಹಾರೆ ಹಿಡಿದು ಕೆಲಸ ಮಾಡ್ತಾ ಇದ್ದೇನೆ ಮನೆಯಲ್ಲೆಲ್ಲ ಮೈತೀರು ಮರಬೇಡಿ ನೀವು ಅದು ಮೈ ಕೈ ನೋವು ಆದರೆ ಮತ್ತೆ ಏನು ಮಾಡಲಿ ನನಗೆ ಹೊರಗಡೆ ಹೋಗಿ ತಿರುಗಾಡುವ ಅಭ್ಯಾಸ ಇಲ್ಲ ಇದು ಮಾಡಿದ್ದೇನೆ ಕೋವಿಡು ನಮಗೆ ಕೊಟ್ಟ ಕಷ್ಟಗಳು ತುಂಬ ಕಷ್ಟ ಆಗಿದೆ ಬದುಕಿಗೆ ಹೌದು ಹಾಗೆ ನಾನು ಹೇಳೋದು ಸರ್ಕಾರ ಅದನ್ನು ಗಮನಿಸಿ ಯಕ್ಷಗಾನವೂ ಒಂದು ಕಲೆ ಉಂಟು ಅದನ್ನು ನಂಬಿದ ಸಾವಿರಾರು ಮನೆಗಳುಂಟು ಜೀವಗಳುಂಟು ಅಂತ ಒಂದು ತಿಳ್ಕೊಂಡ್ರೆ ಏನೋ ಒಂದು ಪರ್ಯಾಯ ವ್ಯವಸ್ಥೆ ಆದರೂ ಮಾಡಿದರೆ ಕಲಾವಿದರು ಬದುಕು ಯಕ್ಷಗಾನ ಕಲಾವಿದರು ಬದುಕಬೋದು ಖಂಡಿತ ಹೌದು ಸರ್ ಸರ್ ನಿಮ್ಮ ಜೀವನದಲ್ಲಿ ಯಕ್ಷಗಾನ ಎಷ್ಟು ಸಂತೋಷವನ್ನು ಕೊಟ್ಟಿದೆ ನನಗೆ ಬದುಕಿಗೆ ಎಲ್ಲವನ್ನೂ ಯಕ್ಷಗಾನವೇ ಕೊಟ್ಟಿದ್ದೆ ಅಂತಾದರೆ ಮತ್ತದು ಎಷ್ಟು ಸಂತೋಷ ಅಂತ ಕೇಳಲಿಕ್ಕಿಲ್ಲ ಪೂರ್ಣ ತೃಪ್ತ ನಾನು ಯಕ್ಷಗಾನದ ವಿಷಯದಲ್ಲಿ ನನಗೆಲ್ಲವನ್ನು ಕೊಟ್ಟಿದೆ ಅಭಿಮಾನಿಗಳನ್ನು ಕೊಟ್ಟಿದೆ ಮತ್ತೆ ನಾನು ಶ್ರೀಮಂತರಾಗಿಲ್ಲ ಆದರೆ ಅಭಿಮಾನಿಗಳಿಂದ ನಾನೊಬ್ಬ ಶ್ರೀಮಂತರಾಗಿದ್ದೇನೆ ಅಪಾರ ಅಭಿಮಾನಿಗಳು ನನಗಿದ್ದಾರೆ ಅದು ಅವರು ಹೇಳ್ತಾರೆ ಎಲ್ಲೆಲ್ಲಿಂದೋ ಫೋನ್ ಇರ್ತಾರೆ ನಿಮ್ಮ ಹತ್ರ ಒಂದು ಮಾತಾಡಬೇಕು ಅಂತಿತ್ತು ಅದರ ನಂಬರ್ ಇರಲಿಲ್ಲ ಯಾರತ್ರೂ ತಗೊಂಡ್ರೆ ಇದು ನನಗೆ ಯಕ್ಷಗಾನ ಕೊಟ್ಟು ಸಂಪತ್ತಲ್ವಾ ಆ ವಿಭಾಗದಲ್ಲಿ ಪೂರ್ಣ ತೃಪ್ತನೇ ನಾನು ನಮ್ಗೆ ಬೇರೆ ಏನೂ ಬೇಡ ಕಲಾವಿದರಿಗೆ ಅಭಿಮಾನಿಗಳ ಒಂದು ಪ್ರೀತಿ ಸಿಕ್ಕಿದ್ರೆ ಹೌದಪ್ಪ ಖಂಡಿತ ಬದುಕಿಗೆ ದುಡ್ಡು ಬೇಕಷ್ಟೇ ಅಷ್ಟೇ ಅದು ಉಂಡು ಸಾಕ ಸಾಕಷ್ಟು ಅಲ್ಲದಿದ್ರೆ ತೊಂದರೆ ಇಲ್ಲ ಅಭಿಮಾನಿಗಳ ಪ್ರೀತಿ ಒಂದು ಸಿಕ್ಕಿದ್ರೆ ಏನು ಬೇಡ ಅಲ್ಲ ಹೌದು ನಾನು ಎಷ್ಟೋ ಕಡೆ ಅತಿಥಿಯಾಗಿ ಹೋಗಿದ್ದಾಗ ಹೇಳುವುದುಂಟು ಬಹುಶಃ ನನ್ನ ನಿವೃತ್ತನದ್ದೇ ಒಳ್ಳೇದಾಯ್ತ ಏನು ಅಂತ ಯಾಕೆ ಕೇಳಿದರೆ ನಾನು ಮೇಳದಲ್ಲಿದ್ದಾಗ ಅದಕ್ಕಾಗಿ ಒಂದು ಕಟ್ಟುಪಾಡು ಅಂತ ಇತ್ತು ಯಾಕಂದರೆ ಮೇಳದಿಂದ ಹೊರತಾಗಿ ಬೇರೆ ಆಟಕ್ಕೆ ಹೋಗ್ಲಿಕ್ಕಿಲ್ಲ ಈಗ ಹಾಗಲ್ಲ ಯಾರು ಕರೆದ್ರೂ ಹೋಗ್ಬಹುದು ಅಂದಲ್ಲಿಗೆ ಆ ಬಂಧನ ಕಳಿಸಿಕೊಂಡವಾಗಲ್ಲ ನಾನು ಹೇಳ್ತೇನೆ ಅವ್ರ ಮೇಳ ಬಿಟ್ಟದ್ರಿಂದ ನಾನು ಇಲ್ಲಿಗೆ ಬರುವ ಯೋಗ ಸಿಕ್ತು ನಿಮ್ಮೊಂದಿಗೆ ಬರೆಯುವ ಅವಕಾಶ ಸಿಕ್ತು ಆಗ್ತಾ ಇದ್ದಾರೆ ಹಾಗೆ ಸರ್ ನಿಮ್ಮ ಒಂದು ಸೇವೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ ಸರ್ ನಿಮಗೆ ಅದರಲ್ಲಿ ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಒಂದು ಸರ್ ಹೇಗೆ ಅನಿಸ್ತದೆ ಆ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕ್ಷಣ ನಿಮ್ಮನ್ನು ಗುರುತಿಸಿ ಕೊಟ್ಟಿದ್ದು ಅದೇ ಪ್ರಶಸ್ತಿಗಾಗಿ ಪ್ರಯತ್ನ ಪಡುವವರು ಎಷ್ಟು ಜನ ಇಲ್ಲ ಮಾತ್ರ ಅಲ್ಲ ಆಸೆ ಪ್ರತಿಯೊಬ್ಬರಿಗಿರ್ತದೆ ಕಲಾವಿದನಿಗೆ ಜನರ ಚಪ್ಪಾಳೆಯ ಪ್ರತಿಕ್ರಿಯೆ ಜನರ ಪ್ರೀತಿಯ ಮಾತು ರಂಗದಲ್ಲಾಗುವ ಸಮ್ಮಾನ ಜೊತೆಗೆ ಈ ಪ್ರಶಸ್ತಿಗಳು ಇದೆಲ್ಲ ಸಿಕ್ಕಿದಾಗ ಅವನ ಕಲಾ ಜೀವನದ ಸಾರ್ಥಕತೆಯ ಕ್ಷಣ ನನಗೆ ಭಾಳ ದೊಡ್ಡ ದೊಡ್ಡ ಸಮ್ಮಾನಗಳೆಲ್ಲ ಆಗಿದೆ ಆದರೆ ಸರ್ಕಾರದಿಂದ ಕೊಡುವ ಸ ಪ್ರಶಸ್ತಿ ಬೇರೆ ಅಲ್ವಾ ಅದರ ತೂಕ ಇದು ಯಾವುದಕ್ಕೂ ಬರೋದಿಲ್ಲ ಅದೊಂದು ದಾಖಲೆ ದಾಖಲೆ ಭಾಳ ಖುಷಿಯಾಗಿದೆ ಬಹುಶಃ ಬೇರೆಯವರೆಲ್ಲ ಪಟ್ಟಷ್ಟು ಪ್ರಯತ್ನ ನಾನು ಪಡಲಿಲ್ಲ ಆದರೆ ಕಲಾ ಮಾತೆ ಒದಗಿಸಿಕೊಟ್ಟಿದ್ದಾನೆ ಹೌದು ಬಹಳ ಖುಷಿಯಾಗಿತ್ತು ಖಂಡಿತ ಸರ್ ಹಾಗೆ ಮೊನ್ನೆ ಅಂದ್ರೆ ಇತ್ತೀಚೆಗೆ ನಿಮ್ಗೆ ಒಂದು ಹೊಸ ವರ್ಷದ ಪ್ರಶಸ್ತಿ ಸಿಕ್ಕಿದೆ ಮಣಿಪಾಲ ಸಮೂಹ ಸಂಸ್ಥೆ ಅವರು ಕೊಡುವಂತಹ ಪ್ರಶಸ್ತಿ ಈ ವರ್ಷ ಅಂದ್ರೆ ನಾಲ್ಕು ಜನರಿಗೆ ಸಿಕ್ಕಿತ್ತು ಅದರಲ್ಲಿ ನೀವು ಕೂಡ ಒಬ್ರು ಸರ್ ನಿಮ್ಮನ್ನ ಗುರುತಿಸಿಕೊಟ್ಟಿದ್ದಾರೆ ಕಲಾ ವಿಭಾಗದಲ್ಲಿ ನಾನು ಆ ಕಲಾ ವಿಭಾಗದಲ್ಲಿ ನೀವ್ ಒಬ್ರು ಅದು ಯಕ್ಷಗಾನದಲ್ಲಿ ಅದು ಕೂಡ ಯಕ್ಷಗಾನದಲ್ಲಿ ಸಿಗಲ್ಲ ನಿಮಗೆ ಹೌದು ಸರ್ ಅದು ಹೇಗೆ ಅನಿಸಿತು ನಿಮ್ಗೆ ಬಹಳ ಖುಷಿಯಾಗಿದೆ ಬಹಳ ಖುಷಿ ಇದ್ರೆ ನೋಡಿ ಅದೇ ಒಬ್ಬ ಕಲಾವಿದನಿಗೆ ನನ್ನ ಹತ್ರ ಬಾಯಿ ಬಿಟ್ಟು ಹೇಳಿದವರು ಎಷ್ಟೋ ಜನ ಇದ್ದಾರೆ ನನ್ನ ಸಮಕಾಲೀನ ಅಥವಾ ನನ್ನಿಂದ ದೊಡ್ಡ ಕಲಾವಿದರು ಭಾಳ ಬೇಜಾರಿದ ಸಂಗತಿ ಇಲ್ಲಿವರೆಗೆ ನನಗೊಂದು ಸಮ್ಮಾನ ಆಗಲಿಲ್ಲ ಹೌದು ಆಗ ಊರಿಗಲ್ಲ ನನಗೆ ಅದೆಗೆ ಚೂರಿ ಆಗಿತ್ತು ಅಷ್ಟು ನೋವಾಗಿತ್ತು ಯಾಕಂದರೆ ಅವ್ರ ಮುಂದೆ ನಾನು ನೂರಾರು ಸಾವಿರಾರು ಸಮ್ಮಾನಗಳನ್ನು ಪಡೆದಿತ್ತು ಅಂತಹ ಸನ್ಮಾನಗಳಲ್ಲಿ ಈ ವಿಶ್ವವಿದ್ಯಾಲಯ ನಿಲಯದ ಒಂದು ಸನ್ಮಾನ ನನ್ನನ್ನು ಗುರುತಿಸಿಕೊಟ್ರಲ್ಲ ನನ್ನ ಕಲಾ ಜೀವನಕ್ಕೆ ಇವತ್ತು ನೀವು ಕೂಡ ಸನ್ಮಾನ ಆ ನೆನಪಿಗೋಸ್ಕರ ನೀವು ಇವತ್ತು ಓಕೆ ಸರ್ ಹಾಗೆ ನಿಮ್ಮನ್ನ ಎಲ್ಲರೂ ಕೂಡ ನಾನು ಗುರುತಿಸುವುದು ಅಭಿಮನ್ಯು ಅಂತಾನೆ ಹೇಳಿದ್ದೆ ಸರ್ ನಮ್ಗೋಸ್ಕರ ಒಂದು ಅಭಿಮನ್ಯುವಿನ ಒಂದು ಪಾತ್ರದ ಡೈಲಾಗ್ ಅನ್ನ ಹೇಳ್ಬಹುದಾ ಡೈಲಾಗಂದರೆ ಪ್ರಸಂಗದ ಪ್ರಸಂಗದ ಆರಂಭದಲ್ಲಿ ಧರ್ಮರಾಯ ಚಿಂತೆ ಮಾಡ್ತಾ ಇರ್ತಾನೆ ಯಾರು ಹೋಗೋರು ಯಾರು ದ್ರೋಣರು ಚಕ್ರವ್ಯೂಹ ರಚನೆ ಮಾಡಿ ಯುದ್ಧಕ್ಕೆ ಕರೆ ಕೊಟ್ಟಿದ್ದಾರೆ ಅರ್ಜುನ ಕೃಷ್ಣ ಇಬ್ಬರೂ ಇಲ್ಲ ಅಲ್ಲಿ ಅಭಿಮನ್ಯು ಒಬ್ಬ ಇದ್ದಾನೆ ಆದರೆ ಅವನಿಗೆ ಹೋಗಲಿಕ್ಕೆ ಮಾತ್ರ ಗೊತ್ತು ಬರಲಿಕ್ಕೆ ಗೊತ್ತಿಲ್ಲ ಏನು ಮಾಡೋದು ಅಂದಾಗ ಇವ ಒಂದು ಜಾತಿ ಓಟದ ಕೋಣ ಇದ್ದಾಗೆ ಅಭಿಮನ್ಯು ಯಾರೊಂದು ಒಮ್ಮೆ ಕೃಷ್ಣನೇ ಬಂದರೂ ನಾನು ನೋಡ್ಕೊಳ್ತೇನೆ ಅಂತ ಹೇಳುವವ ಜಾತಿ ಹಾಗೆ ದೊಡ್ಡಪ್ಪನ ಹತ್ರ ಹೇಳ್ತಾನೆ ಸಿಂಹದ ಮರಿ ಆನೆಯ ಕುಂಭಸ್ಥಳವನ್ನು ಭೇದಿಸ್ತದೆ ಅದಕ್ಕೆ ತಾನು ಮರಿ ಎನ್ನುವ ಬ ಅಂಜಿಕೆ ಇರೋದಿಲ್ಲ ನಾನು ಹಾಗೆ ಅರ್ಜುನನ ಮಗ ನನಗೆ ಶತ್ರುಗಳ ಭಯ ಭಯ ಇಲ್ಲ ತಾಯಿ ತಡಿತಾಳೆ ತಾಯಿಗೆ ಗೊತ್ತುಂಟು ಅವ ಹಿಂತಿರುಗಿ ಬರುವುದಿಲ್ಲ ಅಂತ ಆಗ ಅಭಿಮನ್ಯು ಸಮಾಧಾನ ಮಾಡುವ ಒಂದು ಮಾತು ಏನು ಮಾಡ್ತೀಮ ನಾನೀಗ ಹೋಗದೆ ಉಳಿದೇನು ಅಂತ ತಿಳ್ಕೊ ನಿಮ್ಮ ಕಣ್ಣು ಇರನ್ನು ಹೊರಟಲಿಕ್ಕಾಗಿ ನಾನು ಯುದ್ಧಕ್ಕೆ ಹೋಗದೆ ಇದ್ದೇನೆ ಆಗ ಏನಾದಿತ್ತು ಚಂದ್ರವಂಶದ ಕೀರ್ತಿ ಸತ್ತು ಹೋದಿತ್ತು ಈಗ ಒಬ್ಬನ ಸಾವು ಬೇಕೋ ವಂಶದ ಸಾವು ಬೇಕೋ ಅದು ನಾನು ಯಾರ ಮಗ ಮೂರು ಲೋಕದ ವೀರನಾದ ಅರ್ಜುನನ ಮಗ ನನ್ನ ಅಪ್ಪನೇ ಒಂದು ಕಾಲದಲ್ಲಿ ಆಡಿದ ಮಾತು ಹಸಿಯಾದ ಹುಲ್ಲನ್ನು ಕಂಡಾಗ ಹಸುವು ಹರ್ಷ ಪಡುವಂತೆ ಅಗಲಿದ ಪತಿಯನ್ನು ಕಂಡಾಗ ಸತಿಯೂ ಸಂತೋಷ ಪಡುವಂತೆ ಯುದ್ಧ ಎಂಬ ಮಾತುಗಳನ್ನು ಕೇಳಿದಾಗ ಕೃಷ್ಣ ನನ್ನ ಬಲದ ಭುಜಗಳು ಕುಣಿಯುತ್ತವೆ ಅಂತ ಆಡಿದವರು ನನ್ನಪ್ಪ ಅಂಥವರ ಮಗನಾಗಿ ಯುದ್ಧಕ್ಕೆ ಎದರಿ ಹಿಂದೆಯೂ ನಿಲ್ಲೇ ನಮ್ಮ ಏನೂ ಯೋಚನೆ ಮಾಡಬೇಡಿ ಹರಸಿ ಕಳಿಸಿ ಆ ಸರ್ ನನಗಂತೂ ನಿಮ್ಮ ಯಕ್ಷಗಾನ ನೋಡಲಿಕ್ಕೆ ಭಾಗ್ಯ ಸಿಗಲಿಲ್ಲ ಇವತ್ತು ನಿಮ್ಮ ಎದುರುಗಡೆ ಕೂತ್ಕೊಂಡು ನಿಮ್ಮ ಒಂದು ಯಕ್ಷಗಾನ ನೋಡಿದಾಗೆ ಅಂತ ನನಗೆ ಖುಷಿಯಾಯಿತು ಹಾಗೆ ಸರ್ ಎಷ್ಟೋ ಜನರು ಹೇಳುವಂತ ಮಾತು ಕೂಡ ನೀವು ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿದ್ರೆ ರಂಗಸ್ಥಳದಲ್ಲಿ ಏನು ಚಿರ ಯುವಕನೇ ಅಂತ ಕಾಣಿಸ್ತೀರ ಎಲ್ಲಿಂದ ಬರ್ತದೆ ನಿಮ್ಗೆ ಎನರ್ಜಿ ಅದು ನಾನು ಹೇಳುದಾದ್ರೆ ಆ ಮಾತೆಯ ಅನುಗ್ರಹ ಒಂದು ಮತ್ತೆ ನನ್ನ ಹೆಂಡತಿ ಮಕ್ಕಳು ಪುಣ್ಯ ಇರಬೇಕು ಇಲ್ಲದಿದ್ದರೆ ನನ್ನ ವಯಸ್ಸಿನಲ್ಲಿ ಕುಮಾರ ಪಾತ್ರ ಮಾಡುವವರು ಯಾರು ಹೌದು ಕುಮಾರ ಪಾತ್ರ ಮಾಡುವವರು ಯಾರು ನನ್ನ ವರ್ಷದಲ್ಲಿ ಇಲ್ಲ ನನಗೂ ಈಗ ಕೆಲವು ಪಾತ್ರಗಳು ಬೇ ಯಾವ ಅಂತೂ ಮಾಡೋದಿಲ್ಲ ಬಿಡಿ ಅರವತ್ತನೇ ವರ್ಷಕ್ಕೆ ಬಿಟ್ಟು ಬಿಟ್ಟಿದ್ದೀನಿ ಈಗ ಈ ಒಂದು ಸಣ್ಣ ಕುಮಾರ ಪಾತ್ರ ಮಾಡಿ ಅಂತಾರೆ ನನಗೆ ನಾಚಿಕೆ ಆಗಿತ್ತು ಹೌದು ನನ್ನ ವಯಸ್ಸಿಗೆ ಒಪ್ಪೋದಿಲ್ಲ ಅಂತ ಇಲ್ಲ ಸರ್ ನೀವು ಯಾವ ಪಾತ್ರ ಮಾಡಿದರೂ ಕೂಡ ನಿಮಗೆ ಒಪ್ತದೆ ನೋಡಬೇಕು ನೋಡಬೇಕು ಅಂತ ಅನಿಸ್ತದೆ ಸರ್ ನಿಮ್ಮ ಯಕ್ಷಗಾನವನ್ನು ಯಕ್ಷಗಾನದ ಇನ್ನೊಂದು ಸಾರ್ಥಕದ ಕ್ಷಣ ಹೇಳ್ತೇನೆ ನಿಮಗೆ ಯಕ್ಷಗಾನ ಅಂದ್ರೆ ಗೆಜ್ಜೆ ಗೆಜ್ಜೆ ಅಂದರೆ ಯಕ್ಷಗಾನ ಗೆಜ್ಜೆ ಕಟ್ಟುವಾಗ ನಾವು ಅದಕ್ಕೆ ನಮಸ್ಕಾರ ಮಾಡಿ ಗೆಜ್ಜೆ ಕಟ್ಟುತ್ತೇವೆ ಈ ಪೂರ್ವದಲ್ಲಿ ಎಲ್ಲಾದರೂ ಯಕ್ಷಗಾನ ಕಲಾವಿದರಿಗೆ ಬೆಳ್ಳಿ ಗೆಜ್ಜೆಯನ್ನು ಕೊಟ್ಟಿದ್ದು ಕೇಳಿದ್ದೀರಾ ನನಗೆ ಕೊಟ್ಟಿದ್ದಾರೆ ಅದು ಯಕ್ಷಗಾನ ಕಲಾ ಮಾತೆ ಸಾಧಾರಣ ಯಾವ ಇದ್ದಾಗ ಸರ್ ಮೇಳ ಬಿಟ್ಟ ಮೇಲೆ ಬೆರಡೂರು ಮೇಳದಲ್ಲೇ ಕೊಟ್ಟಿದ್ದು ಅದು ಕೊಟ್ಟವರೊಬ್ಬರು ಬ್ರಾಹ್ಮಣರು ಹೌದು ನಾನು ವಿಶ್ವಕರ್ಮ ನನಗೂ ಅವರಿಗೂ ತೀರಾ ಹತ್ತಿರದ ಸಂಬಂಧ ಏನೂ ಇಲ್ಲ ಅವರು ನನ್ನ ಕಲೆಯನ್ನು ನೋಡಿ ಇಷ್ಟಪಟ್ಟವರು ಬೆಳ್ಳಿಯ ಗೆಜ್ಜೆಯನ್ನು ಮಾಡಿಸಿಕೊಟ್ಟಿದ್ದಾರೆ ಈಗಲೂ ನಾನು ಅದನ್ನೇ ಕೊಡ್ತಾ ಇದ್ದೇನೆ ಆಮೇಲೆ ಬೆಳಕೂರು ಕೃಷ್ಣಯಾಜ್ ಗೊತ್ತಾ ನಿಮ್ಗೆ ಹೋದ ವರ್ಷ ಇದೇ ಸಮ್ಮಾನ ಅವರಿಗೆ ಕೊಟ್ಟಿದ್ದಾರೆ ಅವರಿಗೆ ಆಮೇಲೆ ಅವರಿಗೂ ಕೊಟ್ಟಿದ್ದೆ ಯಕ್ಷಗಾನ ರಂಗದಲ್ಲಿ ಬೆಳ್ಳಿ ಗೆಜ್ಜೆಯನ್ನು ಕಟ್ಟುವವರು ಇಬ್ಬರೇ ಇಬ್ಬರೇ ನೀವು ಕೂಡ ಅತಿಥಿ ಈಗ ಕಲಾವಿದರಾಗಿ ಹೋಗ್ತೀರಲ್ಲ ಅವ್ರು ಕೊಟ್ಟಿದ್ದೇ ಅದಕ್ಕೆ ಕಟ್ಟಬೇಕಲ್ಲ ಹೌದು ಹಾಗೆ ಸರ್ ಏನೇನು ಮೇಳ ಅಂತ ಹೇಳಿದ ಮೇಲೆ ಸರ್ ಒಂದು ಮೇಳದ ಯಜಮಾನರ ಬಗ್ಗೆ ನಾವು ಮಾತಾಡಬೇಕು ಅವರು ಕಲಾವಿದ್ರನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು ನೋಡ್ಕೊಳ್ತಾರೆ ಸೊ ಮೇ ಅದಕ್ಕೆ ಮೇಳದ ಯಜಮಾನರ ಬಗ್ಗೆ ಹೇಳಿ ಸರ್ ಮೇಳ ಕಟ್ಟುವುದು ಅಷ್ಟು ಸುಲಭ ಅಲ್ಲ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ದಾಗ ನಾಲ್ಕು ಜನರನ್ನೇ ಒಟ್ಟಾಗಿರಿಸಿಕೊಳ್ಳುವುದು ಒಬ್ಬ ಯಜಮಾನ್ಗೆ ಕಷ್ಟ ಇದು ಒಂದು ಅರವತ್ತು ಎಪ್ಪತ್ತು ಜನ ಇರುವುದು ಅದರಲ್ಲಿ ಕಾರ್ಮಿಕರು ಬೇರೆ ಕಲಾವಿದರು ಬೇರೆ ಕಾರ್ಮಿಕರ ಮನಸ್ಥಿತಿಯೇ ಒಂದು ಕಲಾವಿದರ ಮನಸ್ಥಿತಿಯೇ ಒಂದು ಹಾಗಂತ ಕಲಾವಿದರಿಗೆ ಕಾರ್ಮಿಕರು ಇಲ್ಲದೆ ಹೋದರೆ ಆಗೋದಿಲ್ಲ ಡೇರೆ ಕಟ್ಟಬೇಕು ರಂಗಸ್ಥಳ ಮಾಡಬೇಕು ಚೌಕಿ ಮಾಡಬೇಕು ಇತ್ಯಾದಿ 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 ಕಲಾವಿದರು ಒಂದು ಹತ್ತು ಮೂವತ್ತು ಜನ ಕಲಾವಿದರು ಮೇಳ ಮೇಳ ಸೇರಿ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಜೊತೆಗೆ ಒಬ್ಬೊಬ್ಬರ ಸಮಸ್ಯೆಗಳು ಒಂದೊಂದು ಇವತ್ತು ಮನೆಯಲ್ಲಿ ಮಗನಿಗೆ ಹುಷಾರಿಲ್ಲ ಇವತ್ತು ಮನೆಯಲ್ಲಿ ತಾಯಿಗೆ ಹುಷಾರಿಲ್ಲ ಇದಿದು ಅದರ ರಂಗಸ್ಥಳಕ್ಕೆ ಸ್ಥಳಕ್ಕೆ ಬರುವುದಿಲ್ಲ ಅಂದರೆ ಯಜಮಾನರಿಗೆ ಅದು ಸಂಬಂಧ ಕೊಡೋದಿಲ್ಲ ಯಾಕೆಂದರೆ ಪ್ರೇಕ್ಷಕನಾದವನು ಕಲಾವಿದರನ್ನು ಕೇಳ್ತಾನೆ ಆಗ ಯಜಮಾನಿಗೆ ಅನ್ನೋದು ಬಹಳ ಕಷ್ಟ ಇವನಿಗೆ ಸಂಸಾರವೂ ಬೇಕು ಮೇಳವೂ ಬೇಕು ಯಜಮಾನರಿಗೆ ಕಲಾವಿದ ಬೇಕು ಕಲಾವಿದರಿಗೆ ಯಜಮಾನರು ಬೇಕು ಆಗ ಪರಸ್ಪರ ಒಬ್ಬರೊಬ್ರು ಹೊಂದಿಕೊಡಬೇಕು ನಾವು ಮೇಳಕ್ಕೆ ತೊಂದರೆ ಕೊಡಬಾರ್ದು ಅನ್ನೋದು ಕಲಾವಿದನ ಮನಸ್ಸಿನಲ್ಲೂ ಇರಬೇಕು ಯಜಮಾನರು ಒಬ್ಬ ನಿಷ್ಠೆಯಿಂದ ಇದ್ದಾನೆ ಅವನ ಮಲ್ಲಿಬೇಕು ಅನ್ನುವ ಭಾವನೆಗಳು ಅವರಿಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ ನನಗೆ ಮದುವೆಯಾಗಿ ಆರು ವರ್ಷದ ನಂತರ ಮಕ್ಕಳಾದ್ರು ಒಬ್ಬನೇ ಗಂಡು ಮಗ ಒಂದನೇ ಕಡೆ ಚಿಕಿತ್ಸೆ ಇರುವಾಗ ಎಲ್ಲ ಇದ್ದು ನನ್ನ ಹೇಳ್ತೀಯ ಮಗಳನ್ನು ಶಾಲೆ ಕರ್ಕೊಂಡೋಗ ಬರೋದು ಇತ್ಯಾದಿ ನಮಗೂ ಉಂಟಲ್ಲ ಎಲ್ಲೋ ಹೋಗೋದು ಮಲ್ಕೊಳೋದು ನಗಲಿ ನಿದ್ದರೆ ಮಾಡೋದು ಒಂದು ಕಡೆ ಹೋಗಿ ಮಲ್ಕೊಂಡಿದ್ದೇನೆ ಮಗನಿಗೆ ಆ್ಯಕ್ಸಿಡೆಂಟ್ ಅಂತ ಸುದ್ದಿ ಬಂತು ನಾನೇನು ಮಾಡಬೇಕು ಹೇಳಿ ಬಂದೆ ಸೀದಾ ಕುಂದಾಪುರಕ್ಕೆ ಆಸ್ಪತ್ರೆ ಬಂದೆ ಬಂದು ನೋಡ್ತೇನೆ ಮಲಗಿದ್ದಾನೆ ಬೆಡ್ನಲ್ಲಿ ಕಣ್ಣೀರು ಬಂತು ಅದು ನನಗೆ ಕ್ಷಯಾನ ಬಿಡಲಿಕ್ಕಿಲ್ಲ ಹೆಂಡತಿಗೆಲ್ಲೇ ಸಮಾಧಾನ ಮಾಡದೆ ಆಟಕ್ಕೋದೆ ಈಗ ಯಾವುದು ಸರಿ ಯಾವ್ದು ತಪ್ಪು ತೇಕ್ಷಕರಿಗೆ ಬಿಡೋಣ ಅಲ್ವಾ ಹೀಗೆ ಕಲಾವಿದರೂ ಬದುಕದು ಇಷ್ಟು ಕಷ್ಟಗಳು ಬಂದ್ರು ಕೂಡ ಸರ್ ಅಂದ್ರೆ ನಾವು ಒಂದು ಒಂದು ದಿನಕ್ಕೆ ಫಿಕ್ಸ್ ಆಗಿರ್ತೇವೆ ಸೊ ಇವತ್ತು ಇಲ್ಲಿ ಯಕ್ಷಗಾನ ಉಂಟು ಹೋಗ್ಲೇಬೇಕು ನಮ್ಗೆ ತೊಂದ್ರೆ ನಾವು ಕೇಳಿದ್ವಿ ಹೋಗ್ಲಿಕ್ಕೆ ಇಲ್ಲಿ ಹೇಗೆ ಅಲ್ವಾ ಇದು ಕಲಾವಿದ್ರ ಬದುಕು ಆದ್ರೆ ಎಲ್ಲವನ್ನು ಆ ಕಲಾ ದೇವತೆ ರಂಗದಾಗ ಮರ್ಚಿಬಿಡ್ತಾರೆ ನಾವು ಕೇಳಿದ್ವಿ ಕಷ್ಟ ಉಂಟು ಕಲಾವಿದ್ರಿಗೆ ಅಂತ ಹೇಳಿ ಇವತ್ತು ಸ್ವತಃ ನಿಮ್ಮ ಮೂಲಕವೇ ನಾನು ತಿಳ್ಕೊಂಡೆ ನೀವು ಉದಾಹರಣೆಯನ್ನ ಕೊಟ್ರಿ ಸರ್ ನೀವು ಎಷ್ಟು ಕಷ್ಟ ಉಂಟು ಅಂತ ಹೇಳಿ ಹಾಗೆ ಸರ್ ನೀವು ಎಷ್ಟೋ ಒಂದು ಪಾತ್ರಗಳನ್ನೆಲ್ಲ ಮಾಡಿದ್ದೀರಿ ಮತ್ತೆ ಸ್ತ್ರೀ ವೇಷ ಮಾಡಿದ್ದೀರಾ ಪುರುಷ ವೇಷ ಮಾಡಿದ್ದೀರಾ ಎಲ್ಲ ತರದ ವೇಷಗಳನ್ನ ಮಾಡಿದ್ದೀರಾ ನಿಮಗೆ ಒಂದು ಇಷ್ಟವಾದಂತಹ ವೇಷ ಯಾವುದು ಅಂತ ಕೇಳ್ಬೋದ ಹೇಳಿ ಕಷ್ಟ ಆಗ್ತದೆ ಹೌದು ನನಗೆ ನನ್ನನ್ನು ಜನ ಗುರುತಿಸಿದ್ದು ಅಭಿಮನ್ಯು ನೀವೇ ಹೇಳಿದ್ರೆ ಆಮೇಲೆ ನಾನು ಗುಬ್ರವಾನ ಮಾಡ್ತೇನೆ ಕೃಷ್ಣ ಮಾಡ್ತೇನೆ ಕಾರ್ತವಿಕ ಮಾಡ್ತೇನೆ ಎಲ್ಲ ಪುರಾಣದಲ್ಲಿ ಎಲ್ಲ ಜಾತಿಯ ಪಾತ್ರಗಳನ್ನು ಮಾಡಿದ್ದೇನೆ ಕಲಾನಾಯಕ ಕೂಡ ಮಾಡಿದ್ದೇನೆ ಆದರೆ ಜನರು ಅದನ್ನು ಇಷ್ಟಪಡೋದಿಲ್ಲ ಮಾಡ್ತೇನೆ ನಾನು ಇದು ಭೂ ಕೈಲಾಸ ರಾವಣ ಮಾಡಿದ್ದೇನೆ ಮತ್ತು ಕೀಚಕನೂ ಮಾಡಿದ್ದೇನೆ ಕೆಲವು ಕಳಾಪಾತ್ರ ಎಲ್ಲ ಮಾಡಿದ್ದೇನೆ ಕೆಲಸ ಮಾಡ್ತೇನೆ ಜನರು ಖುಷಿ ಪಡ್ತಾರೆ ನಿಮ್ಮನ್ನು ಹೀಗೆ ಕಾಣಲಿಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ ನಾನು ನಾಯಕ ಪಾತ್ರದಲ್ಲಿಯೇ ಕಾಣಿಸ್ಕೊಳ್ತೇವೆ ಹೌದು ಮತ್ತೆ ಎಲ್ಲಾ ಜಾತಿಯ ಪಾತ್ರಗಳನ್ನು ನಾನು ಇಷ್ಟಪಟ್ಟೆ ಮಾಡ್ತೇನೆ ಇಟ್ಕೊಂಡು ಮಾಡಿದ ಹಾಗೆ ಸರ್ ಈಗ ಅಂದ್ರೆ ಯಕ್ಷಗಾನ ಅಂದ್ರೆ ಗಂಡು ಕಲೆ ಅಂದ್ರೆ ಕರ ಕರ ಇದು ಗಂಡು ಕಲೆ ಯಕ್ಷಗಾನ ಅಂತ ಹೇಳ್ತೇವೆ ಈಗ ಯಕ್ಷಗಾನ ಕೇವಲ ಯುವಕರು ಅಂದ್ರೆ ಗಂಡಸರು ಮಾತ್ರವಲ್ಲದೆ ಮಹಿಳೆಯರು ಕೂಡ ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಆಸಕ್ತಿಯನ್ನು ಹೊಂದ್ತಾ ಇದ್ದಾರೆ ಸರ್ ಆಸಕ್ತಿ ಅಲ್ಲ ಒಬ್ಬ ಗಂಡು ಮಗನಿಗಿಂತ ಹೆಚ್ಚು ಚೆನ್ನಾಗಿ ಕೆಲಸ ಮಾಡುವ ನಾವ್ ಯಕ್ಷಗಾನದಲ್ಲಿ ನೋಡ್ತಾ ಇದ್ರೆ ಮೊದ್ಲೆಲ್ಲ ಅಂದ್ರೆ ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಹೆಣ್ಣು ಮಕ್ಕಳು ಪರಿಧಿ ಇತ್ತು ಈಗ ಹಾಗಲ್ಲ ಬರ್ತಾ ಇದ್ದಾರೆ ಅವರು ಒಂದು ಆಸಕ್ತಿಯುತವಾದ ಕ್ಷೇತ್ರದಲ್ಲಿ ಮುಂದೆ ಬರಲು ಹಂಬಲಿಸ್ತಾ ಇದ್ದಾರೆ ಸರ್ ಅಂತವರಿಗೆ ಸರ್ ನಿಮ್ಮಂತಹವರ ಒಂದು ಸಂದೇಶ ಬೇಕು ನಿಮ್ಮ ದೊಡ್ಡವರ ಸಂದೇಶ ಹೇಳ್ಬೇಕು ಕಲೆ ಯಾರಿಗೆ ಹೇಗೂ ಇಲ್ಲಿ ಹೇಳಿಕ್ಕೆ ಬರುವುದಿಲ್ಲ ಅದಕ್ಕೆ ಲಿಂಗ ಭೇದ ಇಲ್ಲ ಅವರ ಆಸಕ್ತಿಯೇ ಕಾರಣ ಅದನ್ನು ನಾವು ಗೌರವಿಸೋಣ ಯಾಕೆ ಚೆನ್ನಾಗಿ ಮಾಡುವ ಹೆಣ್ಣು ಹೆಂಗಸರು ಇದ್ದಾರೆ ಹೆಣ್ಮಕ್ಳು ಇದ್ದಾರೆ ಖುಷಿ ಬರ್ತೇನೆ ನಾನು ಖುಷಿ ಬೇಡ ರಂಗದಲ್ಲಿ ಏನ್ ಮಾಡ್ತಾರೆ ಅದು ಮಾತ್ರ ಕಲೆ ಮಾತ್ರ ನಾವು ಸ್ವೀಕಾರ ಮಾಡೋಣ ಅಲ್ವಾ ಹೌದು ಮತ್ತೆ ನಾವು ನೋಡ್ತಾ ಇರ್ತೀವಿ ಸರ್ ಎಷ್ಟು ಜನರಿಗೆ ಆಸಕ್ತಿ ಅಂತ ಹೇಳಿದ್ರೆ ಅವ್ರು ಕೆಲವು ವಿಡಿಯೋವನ್ನು ನೋಡಿ ಕಲಿತಾರೆ ಯಕ್ಷಗಾನವನ್ನು ಅಂದ್ರೆ ಯಕ್ಷಗಾನ ಕ್ಲಾಸಿಗೆ ಹೋಗ್ತಾ ಇರಲಿಲ್ಲ ಅಂದ್ರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಉಂಟು ಯಕ್ಷಗಾನ ಆ ಹೆಜ್ಜೆನೆ ಹಾಗೆ ತಾಳ ಸೌಂಡ್ ಉಂಟಲ್ಲ ಸರ್ ಎಂತವರು ಕೂಡ ಹೆಜ್ಜೆ ಹಾಕ್ಲೇಬೇಕು ಹೌದು ಹೌದು ಖಂಡಿತ ಕಲೆ ಅಂದ್ರೆ ಹಾಗೆ ಅದು ಯಾರನ್ನೂ ಆಕರ್ಷಿಸ್ತದೆ ಮಾಡಬಾರದು ಅಂತ ಏನು ಇಲ್ಲ ಬಹುಶಃ ನಮ್ಮ ಗಂಡು ಮಕ್ಕಳಷ್ಟು ಈ ಯಕ್ಷಗಾನದ ವಾತಾವರಣ ಗೆದ್ದುಕೊಳ್ಳಲಿಕ್ಕೆ ಹೆಣ್ಣು ಮಕ್ಕಳಿಗೆ ಕಷ್ಟ ಆಗುತ್ತೆ ಅಲ್ವಾ ಅವ್ರದ್ದೇ ಪ್ರಕೃತಿ ಏನು ಮಾಡಲಿಕ್ಕೂ ಇಲ್ಲ ಹೌದು ಅಲ್ವಾ ಹಾಗಾಗಿ ಇದು ಗಂಡು ಕಲೆ ಏನು ಗಂಡು ಕಲೆ ಯಕ್ಷಗಾನ ಹಾಗೆ ಯಕ್ಷಗಾನದ ಮಹತ್ವವನ್ನು ತಿಳಿಸಬೇಕು ಯಾಕೆನು ಯಕ್ಷಗಾನವನ್ನು ನಾವು ಬೆಳೆಸಬೇಕು ಮುಂದೆ ಅಂತ ನನ್ನ ತಿಳುವಳಿಕೆ ತಿಳುವಳಿಕೆಯ ಅಂತಿಮ ಅಂತ ಏನೂ ಅಲ್ಲ ನನ್ನ ಕಲ್ಪನೆಯ ಪ್ರಕಾರ ಪುರಾಣದ್ದು ಕ್ಷೇತ್ರದ್ದು ಇತ್ಯಾದಿಗಳನ್ನೆಲ್ಲ ಜನರಿಗೆ ಮನವರಿಕೆ ಕೊಡುವ ಮನವರಿಕೆ ಅದು ತಿಳ್ಕೊಳ್ಳೋವರಿಗೆ ಬಿಡುವುದು ರಂಗದಲ್ಲಿ ಪ್ರದರ್ಶನ ಮಾಡುವ ಕಲೆ ಆದ್ದರಿಂದ ಇದೊಂದು ಶ್ರೇಷ್ಠವಾದ ಕಲೆ ಮತ್ತು ಇದರ ಭಾಷೆ ಉಂಟಲ್ಲ ಈ ಭಾಷೆ ಬೇರೆ ಯಾವ ಮನೋರಂಜನಾ ಮಾಧ್ಯಮಗಳಲ್ಲಿಲ್ಲ ಬರೀ ಕನ್ನಡವನ್ನು ಮಾತ್ರ ಬರ್ತೋದು ಮಾತ್ರ ಆ ಶಬ್ದ ಜೋಡಣೆಗಳು ಅದು ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ ಅಲ್ವಾ ಈಗ ನಾವು ಟಿ ವಿ ನೋಡ್ತೇವೆ ಅದರಲ್ಲಿ ಬೇರೆ ಬೇರೆ ಸಿನಿಮಾ ಧಾರಾವಾಹಿ ಇತ್ಯಾದಿ 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 ಅದರಲ್ಲಿ ಕೆಲವು ಸರಿ ಅಯ್ಯೋ ಅನ್ನಿಸ್ತದೆ ಯಕ್ಷಗಾನದಲ್ಲಿ ಅಂತದ್ದು ಬರ್ತದೆ ಒಂದು ಶೃಂಗಾರ ಇರಲಿ ಆ ಮಾಡುವಾಗ ಅದು ಅಷ್ಟಿಲ್ಲ ಅಂತ ಅನ್ನಿಸೋದಿಲ್ಲ ಅಲ್ವಾ ಒಂದು ಪ್ರೇಮ ಕಾವ್ಯವಾಗಿ ಕಾಣ್ತದೆ ಅದು ಯಕ್ಷಗಾನ ಹೌದು ಅಲ್ವಾ ಹ್ಮ್ ಸರ್ ಹಾಗೆ ಒಂದು ಸ್ತ್ರೀ ವೇಷದ್ದು ಏನಾದರೂ ಒಂದು ಮಾಡ್ಬೋದೇ ಸರ್ ನೀವು ಇಲ್ಲಿ ಕಷ್ಟ ನಿಮಗೆ ಅಂದರೆ ಯಕ್ಷಗಾನ ಕಲಾವಿದ್ರೆ ಮುಂದೆ ಪ್ರೇಕ್ಷಕರಿದ್ರೆ ಮಾತ್ರ ಅವರಿಗೆ ಯಕ್ಷಗಾನ ಅಂದರೆ ಡೈಲಾಗ್ ಹೇಳಲಿಕ್ಕೆ ಆಗುತ್ತದೆ ಅಂತ ಕೇಳ್ಬಿಟ್ಟು ಕಷ್ಟ ಕಷ್ಟ ಯಾಕಂದ್ರೆ ನಾನು ಅದರಲ್ಲಿ ಮುಂದೆ ಹೋಗ್ಲಿಲ್ಲ ಸ್ತ್ರೀ ಪಾತ್ರ ಹೇಗಿರಬೇಕು ಕೇಳಿದ್ರೆ ರಂಗದಲ್ಲಿ ಅವನು ಹೆಣ್ಣೆ ಆಗಿರಬೇಕು ಸುಧನ್ಮ ಪ್ರಭಾವತಿಯರ ಒಂದು ಪ್ರಕರಣವನ್ನು ಹೇಳ್ತೇನೆ ನಿಮಗೆ ಅವಳು ರಜಸ್ವಲೆಯಾಗಿ ಶುಭ್ರ ಸ್ನಾನವನ್ನು ಪೂರೈಸಿ ಗಂಡನ ಬರಬೀಟಲ್ಲಿರ್ತಾಳೆ ಗಂಡ ಬರ್ತಾನೆ ಪುತ್ರಾಪೇಕ್ಷೆಯಾಗಿ ಗಂಡನನ್ನು ಬಯಸ್ತಾಳೆ ಅವ ಯುದ್ಧಕ್ಕಾಗಿ ಹೊರಟಿರ್ತಾನೆ ಆಗ ಗಂಡನನ್ನು ಸೆಳೆಯುವ ರೀತಿ ಇದು ನಮ್ಮ ಯಕ್ಷಗಾನದಲ್ಲಿ ಒಬ್ಬ ಗಂಡು ಮಗ ಮಾಡುವ ಕೆಲಸ ಇತ್ತು ಅಲ್ಲಿ ಪ್ರಭಾವತಿಯಾಗೇ ಇರಬೇಕು ಅದು ಕಲೆ ಒಬ್ಬ ಗಂಡು ಮಗ ಹೆಣ್ಣಾಗಿ ನಟಿಸುವುದು ಇದು ಗಂಡು ಕಲೆ ಸಹಜ 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 ಅನಿಸ್ತದ ನಮ್ಗೆ ಪ್ರೇಕ್ಷಕರಿಗೆ ಗೊತ್ತೇ ಆಗುವುದಿಲ್ಲ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೂ ಮನಸ್ಸಿನಲ್ಲಿ ಒಬ್ಬೊಬ್ಬಬ್ಬಬ್ಬ ಅನ್ನಿಸ್ತದೆ ಹೌದು ಒಬ್ಬೊಬ್ಬ ಗಂಡು ಅಂತ ಅನ್ನಿಸುವುದಿಲ್ಲ ಹೌದು ಓಕೆ ಹಾಗೆ ಸರ್ ಯಕ್ಷಗಾನದಲ್ಲಿ ಹಿಮ್ಮೇಳ ಮುಮ್ಮೇಳ ಅಂತ ನಾವು ಹೇಳ್ತೇವೆ ಸರ್ ಯಾವುದು ಅಂದರೆ ಯಕ್ಷಗಾನ ಅಂತ ಹೇಳಿದ ಮೇಲೆ ಪ್ರಮುಖವಾದದ್ದು ಯಾವುದು ಮುಮ್ಮೇಳ ಅಥವಾ ಹಿಮ್ಮೇಳ ಎಲ್ಲವೂ 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 ಬೇಕಲ್ಲ ಬರೇ ಮುಮ್ಮೇಳ ಒಂದೇ ಇದ್ರೆ ನೋಡಿ ಒಂದೇ ವಿಧವನ್ನ ನಮ್ಮ ಯಕ್ಷಗಾನ ಅಂದರೆ ಎಂಟು ತಾಸು ಒಬ್ಬ ವ್ಯಕ್ತಿಯನ್ನು ಒಬ್ಬರಲ್ಲಿಲ್ಲ ಸಭೆಯನ್ನು ಕೂರಿಸುವಂಥ ಒಂದು ಕಲೆ ನೀವು ಯಾವುದ್ರಲ್ಲಿ ಕೂರಿಸ್ತೀರಿ ನೋಡುವ ಹೇಳುವ ಹೇಳಿ ಯಾವ ಕಲೆಯಲ್ಲಿ ತೋರಿಸ್ತೀರಿ ಸಿನಿಮಾದಲ್ಲಿ ಕೂರಿಸ್ತೀರಾ ನಾಟಕದಲ್ಲಿ ಕೂರಿಸ್ತೀರಾ ಸರ್ಕಸ್ನಲ್ಲಿ ಕೂರಿಸ್ತೀರಾ ಯಾವುದ್ರಲ್ಲಾದರೂ ಜನ ಹೋಗ್ತಾರೆ ಈಗ ಈಗ ಹೋಗ್ತಾರೆ ನಾನು ಆಗ ಹೇಳಿದ್ನಲ್ಲ ಜನರಿಗೆ ಅಷ್ಟು ತಾಳ್ಮೆ ಇಲ್ಲ ಅಂತ ಹಾಗೆ ಎಂಟು ತಾಸು ಕೂರಿಸಬೇಕಾದ್ರೆ ಆ ಕಲೆಯ ಮಹತ್ವ ಏನು ಅಂತ ಲೆಕ್ಕ ಹಾಕಿ ಅಲ್ವಾ ಖಂಡಿತ ಹೌದು ಹಾಗೆ ಕಲೆಯ ಮಟ್ಟಿಗೆ ಮಾತೇ ಇಲ್ಲ ಆದರೆ ನಾನೀಗ ಹೇಳುವುದೇನು ಕೇಳಿದರೆ ಅದು ಬರೀ ನಮ್ಮ ಸೌತ್ ಕೇಂದ್ರ ಕಾಯ್ತಲ್ಲ ಅಂತ ಬೇಸರ ಕರ್ನಾಟಕ ಎಷ್ಟು ದೊಡ್ಡದಿಲ್ಲ ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳಿದ್ದೇನೆ ನಾನು ಇದರ ವ್ಯಾಪ್ತಿ ವಿಸ್ತಾರ ಆಗಬೇಕು ಏನು ಮಾಡಬೇಕು ಕೇಳಿದ್ರು ಅದು ದೊಡ್ಡವರು ನೀವು ಮಾಡಬೇಕು ಅಲ್ವಾ ನಮ್ಮ ಈ ಕಲೆಯ ಎತ್ತರಕ್ಕೆ ಕ್ಷೇತ್ರ ವಿಸ್ತಾರ ಆಗಲಿಲ್ಲ ಅನ್ನೋದು ಅದು ಹೇಗಾಗ್ತದೋ ಗೊತ್ತಿಲ್ಲ ಸರ್ಕಾರವೇ ಮನಸ್ಸು ಮಾಡಬೇಕು ಖಂಡಿತ ಹೌದು ಹಾಗೆ ನೀವು ಯಕ್ಷಗಾನವೇ ನಿಮ್ಮ ಜೀವನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಹೌದು ಮುಂದೆ ಇನ್ನು ಮುಂದೆಯೂ ಕೂಡ ನೀವು ಅತಿಥಿ ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸ್ತೀರಾ ಅಂದ್ರೆ ಜನರು ನಿಮ್ಮ ಅಭಿಮಾನಿಗಳು ಹೇಳ್ತಾರೆ ಒಂದು ಯಕ್ಷಗಾನವನ್ನು ಕೊಡಿ ನಿಮ್ಮ ಯಕ್ಷಗಾನವನ್ನು ನೋಡಬೇಕು ಅಂತ ಹೇಳಿ ಜನ ಬಯಸುವಲ್ಲಿವರೆಗೆ ನನಗೆ ಎದ್ದು ನಿಲ್ಲಕ್ಕೆ ಶಕ್ತಿ ಅವರಿಗೆ ಯಕ್ಷಗಾನವನ್ನು ಬಿಡೋದಿಲ್ಲ ನಾನು ದೇವರು ಅಂತ ಪೂಜಿಸ್ತೇನೆ ಅನುಮಾನವೇ ಇಲ್ಲ ನನಗೆ ಎದ್ದು ಈಗ ಕಣ್ಣು ಹೋದ ವರ್ಷ ಹೋಗಿತ್ತು ಆಪ್ರೇಷನ್ ಮಾಡಿಕೊಂಡ್ರೆ ಈಗ ಕಣ್ಣೆಲ್ಲ ಆರಾಮ್ ಕಾಣುತ್ತೆ ನನ್ನ ವೇಷವನ್ನು ನಾನು ಅವರಿಗೆ ನನಗೆ ಎದ್ದು ರಂಗ್ಯ ಸ್ಥಳದಲ್ಲಿ ಕೆಲಸ ಮಾಡುವಲ್ಲಿ ಅವರಿಗೆ ಯಾರು ಕರೆದ್ರೂ ಹೋಗ್ತೇನೆ ಆ ಕಲಾ ಮಾತೆಯನ್ನು ಪೂಜಿಸ್ತೇನೆ ಅನುಮಾನವೇ ಬೇಡ ಹಾಗೆ ಸರಿ ನಾ ಯುವ ಕಲಾವಿದರಿಗೆ ನಿಮ್ಮ ಒಂದು ಒಂದು ಮಾತು ಬೇಕಾಗ್ತದೆ ನಿಮ್ಮ ಇದೆ ನೋಡಿ ಸರ್ ಅವರು ಏನು ಹೇಳ್ತೀರಾ ಸರ್ ಯುವ ಕಲಾವಿದರಿಗೆ ನಾನು ತಿಳಿದ ಹಾಗೆ ಈಗ ಬೆರಡೂರು ಮೇಳವನ್ನು ಬಿಟ್ಟ ಮೇಲೆ ಬೇರೆ ಬೇರೆ ಅತಿಥಿಯಾಗಿ ಹೋಗ್ತಾ ಇದ್ದೇನೆ ಬೇರೆ ಬೇರೆ ಕಲಾವಿದರ ಸಂಪರ್ಕ ಆಗ್ತಾಯಿದೆ ಭಾಳ ಜನ ಇದ್ದಾರೆ ಪ್ರತಿಭಾನ್ವಿತ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಆದರೆ ಅವರಿಗೊಂದು ಸರಿಯಾಗಿ ಮಾರ್ಗದರ್ಶನ ಅಂತಲ್ಲ ಪ್ರತಿಭಾನ್ವಿತರು ಮೇಲೆ ಅದು ಬೇಕಾಗುವುದಿಲ್ಲ ಆದರೆ ಎಲ್ಲೋ ಸಣ್ಣ ಪುಟ್ಟ ತಪ್ಪು ಒಪ್ಪುಗಳು ಇರ್ತದೆ ಅದನ್ನು ಹೇಳುವ ಒಬ್ಬ ವ್ಯಕ್ತಿ ಬೇಕು ಕೇಳುವ ಗುಣವು ಅವ್ರಿಗೆ ಬೇಕು ಆಗ ಯಕ್ಷಗಾನಕ್ಕೆ ಏನೇನು ಆಗುದಿಲ್ಲ ಹಾಗೆ ಒಳ್ಳೆ ಕಲಾವಿದರಾಗಿ ಮುಂದೆ ಬರ್ಬೇಕಂತ ಹೇಳಿದ್ರೆ ಒಬ್ಬ ಗುರುವಿನ ಮಹತ್ವ ತುಂಬಾನೇ ಇರ್ತದೆ ಹೌದು ಖಂಡಿತ ಯಕ್ಷಗಾನದಲ್ಲಿ ಗುರುವಿನ ಮಹತ್ವ ಎಷ್ಟು ಮುಖ್ಯವಾದದ್ದು ಹೇಳ್ಬೇಕು ನೀವು ನಾವೇ ಹೆಜ್ಜೆಯಾಗಿ ಆಗಿ ಒಬ್ಬ ಗುರುವಿನ ಗುರುವಿನಿಂದ ಕಲಿಯುವುದಕ್ಕೂ ತುಂಬಾನೇ ವ್ಯತ್ಯಾಸ ಇರ್ತದೆ ಗುರು ಇಲ್ಲದ ವಿದ್ಯೆಗೆ ಗುರಿ ಮುಟ್ಟುವುದಿಲ್ಲ ಮುಂದೆ ಗುರಿ ಬೇಕು ಹಿಂದೆ ಗುರು ಬೇಕು ಗುರು ಅಂದರೆ ಬಹುಶಃ ಆರಂಭದಲ್ಲಿ ಹೇಳಿಕೊಟ್ಟವನೇ ಆಗೋದಿಲ್ಲ ಒಂದಕ್ಷರವ ಕಲಿಸಿದವ ಗುರು ಅಂತ ಉಂಟು ಯಾವುದೋ ಅವನ ಒಬ್ಬ ಒಂದು ತಪ್ಪನ್ನು ಎತ್ತಿ ಹೇಳಿದವ ಅಂತ ಆದರೆ ಅದು ಗುರುವಾಣಿ ಅಂತ ಸ್ವೀಕರಿಸುವ ಗುಣ ಬೇಕು ಅವನಿಗೆ ಹ್ಞೂ ಆಗ ಖಂಡಿತ ಸರಿಯಾಗಿ ಖಂಡಿತ ಹೌದು ಸರ್ ಹಾಗೆ ನಿಮ್ಮ ಒಂದು ಯಕ್ಷಗಾನದ ಒಂದು ಸೇವೆ ಒಂದು ನಲವತ್ತ ಎಷ್ಟು ಐವತ್ತು ವರ್ಷ ಆಗಿರ್ಬೋದು ಸರ್ ಹಾಗೆ ಐವತ್ತು ವರ್ಷದಲ್ಲಿ ಆದಂತಹ ಒಂದು ಯಾವುದು ಕಹಿ ಘಟನೆ ಸಿಹಿ ಘಟನೆ ಯಾವುದಾದರೂ ಒಂದು ನಮ್ಮ ಜೊತೆ ಹಂಚಿಕೊಳ್ಳುವುದಾದರೆ ಏನಾದರೂ ಇದೆ ಸಿಹಿ ಬೇಕಾದಷ್ಟಿದೆ ಸಮ್ಮಾನಗಳೆಲ್ಲ ಸಿಹಿ ಜನರು ಮುತ್ತಿಕ್ಕುವುದು ಸಿಹಿ ಜನರು ಪ್ರೀತಿಯಿಂದ ಕರೆಯುವುದು ಸಿಹಿ ಕಹಿಗಳೆಲ್ಲ ನಮ್ಮ ಒಳಗಿರಲಿ ಸಿಹಿಗಳೆಲ್ಲ ಜನರಿಗೆ ಹಂಚಿಕೊಡುವುದು ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಒಳ್ಳೆ ಮಾತನ್ನ ಹೇಳಿದ್ರು ಕಹಿ ನಮ್ಮ ಒಳಗೆ ಇರಲಿ ಸಿಹಿಯನ್ನ ಜನತೆಗೆ ಹಂಚಿಕೊಳ್ಳುವ ಅಂತ ಹೇಳಿ ಸರ್ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನನಗಂತೂ ಖುಷಿ ಆಯ್ತು ಎಷ್ಟು ಬೇಗ ಒಂದು ಟೈಮ್ ಆಗಿದೆ ಅಂತಲೇ ಗೊತ್ತಾಗ್ಲಿಲ್ಲ ಸರ್ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಾವು ನಮ್ಮ ಕರೆಗೆ ನೀವು ಕೊಟ್ಟು ಬಂದಿದ್ದೀರಾ ಇಲ್ಲಿ ತನಕ ಸರ್ ನಿಮಗೂ ತುಂಬಾ ತುಂಬಾ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ನೋಡುತ್ತಿರುವಂತಹ ಯಕ್ಷಗಾನ ಪ್ರೇಕ್ಷಕ ಅಭಿಮಾನಿಗಳಿಗೂ ಅನಂತ ಅನಂತ ವಂದನೆಗಳು ಯಕ್ಷಗಾನವನ್ನು ಹರಸಿ ಉಳಿಸಿ ನಮಸ್ಕಾರ ಥ್ಯಾಂಕ್ ಯು ವೀಕ್ಷಕರೇ ಒಬ್ಬರು ಕಲಾವಿದರು ಅಂತ ಹೇಳಿದ ಮೇಲೆ ಸಾಕಷ್ಟು ತೊಂದರೆಗಳಿರ್ತದೆ ಆದರೆ ಅದನ್ನ ಯಾವುದನ್ನು ಕೂಡ ಅವರು ತೋರಿಸ್ಕೊಳ್ಳದೆ ತಮ್ಮ ಕಲೆಯನ್ನ ಜನರ ಮುಂದೆ ಪ್ರದರ್ಶನ ಮಾಡ್ತಾರೆ ಸೊ ಇವತ್ತಿನ ನಾವು ಕಾರ್ಯಕ್ರಮದಲ್ಲಿ ಗೋಪಾಲ ಆಚಾರ್ಯ ಅವರ ಬಗ್ಗೆ ತಿಳಿದುಕೊಂಡ್ವಿ ಅವರ ಜೀವನದಲ್ಲಿ ಆಗಿರುವಂಥ ಕೆಲವೊಂದು ಘಟನೆಗಳನ್ನ ಬಗ್ಗೆ ತಿಳಿಸಿಕೊಟ್ರು ಹಾಗೆ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಕಹಿ ಘಟನೆಯನ್ನ ನಮ್ಮ ಜೀವನದಲ್ಲಿ ನಾವೇ ಇಟ್ಟುಕೊಳ್ಳುವ ಸಿಹಿಯನ್ನು ಜನರಿಗೆ ಹಂಚಿಕೊಳ್ಳುವ ಅಂತೇಳಿ ಒಂದು ಒಳ್ಳೆಯ ಮಾತನ್ನು ಹೇಳಿದರು ಸೊ ನನಗಂತೂ ಇವತ್ತಿನ ಕಾರ್ಯಕ್ರಮ ತುಂಬಾನೇ ಇಷ್ಟ ಆಯಿತು ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದ್ವೆಂಟಿ ಫೋರ್ ಇಂಟು ಸೆವೆನ್